ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಕ್ಕು ಮುತ್ತುದ್ರಿಸೋ ಹುಡುಗಿರ್ಗೆ, ನಕ್ಕು ಹಲ್ಲುದಿಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗುವಿರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯರ ಮಕ್ಕಳಿಗೆ, ಎಲ್ರಿಗೂ ನಿಮ್ ಆನಂದ್ ಕೇಳ್ಕೊಳ್ಳೋ ಬಂದೆ. ಸೈಡ್ ಗಿಡ್ರಿ, ನಿಮ್ ಟೆನ್ಷನ್ ಗಳು ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4, ಕೋಪಾಡ್ ಬೈ 5 Star ಅಸೋಸಿಯೇಟ್ ಸ್ಪಾನ್ಸರ್ ಇಂಡಿಯನ್ ಆಯಿಲ್, ಸೈಕಲ್ ಪ್ಯೂರ್ ಅಗರಬತ್ತೀಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಕಿಲಾಡಿಗಳು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ನಮ್ಮನ್ನೆಲ್ಲ ರಂಚಿದ್ರು ಅಂತ ಭಾವಿಸ್ತಾ ಇಂದಿನ ಸಂಚಿಕೆನ ಶುರು ಮಾಡೋಣ. ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಸೀನಿಯರ್ ಕಿಲಾಡಿ, ನಿಮ್ಗೂ ವೆಲ್ಕಮ್ ಟು ದಿ ಶೋ. ಲವ್ಲಿ ಜಡ್ಜಸ್ ಅಂಡ್ ಲವ್ಲಿ ಆಡಿಯನ್ಸ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಆಕ್ಟ್ ಕಡೆಗೆ ಹೋಗೋಣ. ನೋಡಿ, ಜೀವನ ಸುಂದರವಾಗಿರ್ಬೇಕು ಅಂತಂದ್ರೆ ಹೊಂದಾಣಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದು ಗಂಡ ಹೆಂಡತಿ ಆದ್ರೂ ಸರಿ, ಅಮ್ಮ ಮಗ ಆದ್ರೂ ಸರಿ ಅನ್ನೋ ಕಥೆನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಗದಗ್ನ ಜವಾರಿ ಹೈದ ಹರೀಶ್, ಯಲ್ಲಾಪುರದ ಶುಭಲಕ್ಷ್ಮಿ, ಹಾಸನದ ಮಂಜುಳ, ಮಾನಸ, ಮಂಗಳೂರಿನ ರಾಘವೇಂದ್ರ ರೈ, ಹಾಗೂ ವಿಶೇಷ ಪಾತ್ರದಲ್ಲಿ ಏನಪ್ಪ, ಒಂದ್ ನಿಮಿಷ ಕಾಸ್ಟ್ಯೂಮ್ ಚೇಂಜ್ ಮಾಡ್ತೇನೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ನಮಸ್ಕಾರ ಜಜ್ಜಸ್. ಏಳೇಳು ಜನ್ಮಕ್ಕೂ ಗಂಡಸಾಗಿ ಹುಟ್ಟಬಾರ್ದು. ಗಂಡಸಾಗಿ ಹುಟ್ಟಿದ್ರು ಪರವಾಗಿಲ್ಲ, ಆದ್ರೆ ಮದ್ವೆ ಅನ್ನೋ ಮೂರು ಅಕ್ಷರ ಮಾತ್ರ ಮಾಡ್ಕೋಬಾರ್ದು. ಪ್ರೇಮ್ ಸರ್, ನಾವು ಮದ್ವೆ ಆಗ್ಬೇಕಾದ್ರೆ ನಮ್ಮನ್ನ ಯಾಕೆ ಕುದುರೆ ಮೇಲೆ ಕುಂದ್ರಸ್ತಾರಂತ ನಿಮಗೆ ಗೊತ್ತಾ? ಗೊತ್ತಿಲ್ಲಲ್ಲ. ದರಿದ್ರೆ ನನ್ನ ಮಗನೇ ಓಡೋಗಕ್ಕೆ ಇದೇ ಲಾಸ್ಟ್ ಚಾನ್ಸು, ಓಡೋಗಂಗಿದ್ರೆ ಹೀಗೆ ಓಡೋಗು, ಮುಂದೆ ಲೈಫ್ನಲ್ಲಿ ಓಡೋಗಕ್ಕಾಗಲ್ಲ ಅಂತ. ಅವತ್ತು ಓಡ್ ಹೋಗ್ಬೇಕಾಗಿತ್ತು ಸರ್, ಅವತ್ತು ತಪ್ಪಿಸ್ಕೊಂಡು ಇವತ್ತು ನಮ್ಮಅಮ್ಮ ನನ್ನ ಹೆಂಡತಿ ಕೈಲಿ ಸಿಕ್ಕೊಂಡು ಸಾಯ್ತಾ ಇದ್ದೀನಿ. ಹಲೋ, ಮಾತಾಡಿ ಸಾಕು, ಅಡುಗೆ ಮಾಡಿಲ್ಲ, ಬಾಳೆಳ್ತೀನಿ. ಅಡಿಗೆಗೂ ಬಾಳೆಣ್ಣಿಗೂ ಏನೇ ಸಂಬಂಧ? ಊಟ ಊಟ ಕಣೆಯದು ಬಾಳೆಣ್ಣಲ್ಲ. ಅದೇ, ಈ ಅಡಿಗೆ ಊಟನ ಯಾರು ಮಾಡ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ. ನಿಮ್ಮ ಅವನಂಗೆ ಬರೀ ವಟ 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 ಅಂತ ಅನ್ಬೇಡಿ. ಅಲ್ಲ, ಅದು ಊರ್ನು ಬಿಟ್ಟಾಳೆ. ಏನೇ ಮಾತಾಡ್ತಿದ್ಯಾ? ನನ್ ಮಗುನ ನಾನು ರಾಜ ರಾಜತರ ಬೆಳೆಸಿದೀನಿ, ಬಾಳೆಣ್ಣ ಆಗ್ತಿದ್ಯಾನೆ ಒಟ್ಟಿಗೆ. ನಿನ್ನ ಮಗನ ನೀನು ರಾಜಂತರ ಬೆಳೆಸಿದಿದ್ರೆ ನೀನು ಯಾವ್ದಾದ್ರು ರಾಜ ತಗೊಂಡ್ ಗಂಟ ಬೇಕಿತ್ತು ಕಣೆ. ಕೊಡ್ತೀನ, ಮುಂದೆ ನನಗೂ ಒಬ್ಬ ಮಗ ಆಯ್ತಾನೆ, ಕಲ್ತಬಾರ್ದೇನೆ ನಾಯಿ. ನೋಡು ಚೆನ್ನಾಗಿರಲ್ಲ, ನಿನ್ನ ಮಗ ಆದ್ರೆ ನಾನು ಅವನ ಜೊತೆ ಸಂಸಾರ ಮಾಡಕ್ಕೆ 40 ವರ್ಷದಿಂದ ಬಂದಿರೋ ಕಡೆ. ನೀನ್ 40 ವರ್ಷ ಇದ್ಬಿಟ್ರೆ ಇವ್ನು 20 ವರ್ಷ ಎತ್ತು ಹೊತ್ತು ಸಾಕ್ತಾನೆ. ನಾನು ಕಣೆ, ನೀನ್ ಇವತ್ತು ಸುಮ್ನೆ ಬಿಡೋಣ ಕಣೆ. ಏನು ಮಾಡ್ತೀನಿ ನೋಡಿ. ಬುಲ್ಡೋಸರ್ ಗುದ್ದಾಡ್ತಾರೆ, ಗುದ್ದಾಡ್ತಿದ್ರೆ ನಿಮ್ ಕಾಲಿ ಬೀಳ್ತೀನಿ. ಯಾಕೆ ಯಾಕೆ ಜಗಳ ಆಡ್ತಿದ್ರ? ತಮ್ಮಂಗ ಹೇಳ್ತೇನೋ, ಕಕ್ಕಪ್ಪ ಎತ್ತಿ ಹೇಳಕ್ ಐತಿಲ್ವ? ಅಮ್ಮಂಗ ಹೇಳಕ್ಕಾಗಲ್ಲ, ನೀನಾದ್ರೆ ನನಗೆ ಹೇಳೋ. ಒಂದು ಅವಳಿರ್ಬೇಕು, ಇಲ್ಲ ಈ ಮನೇಲಿ ನಾನು ಇರ್ಬೇಕು. ನೀನ್ ಈ ಮನೇಲಿ ಅದ್ ಹೆಂಗಿರ್ತೇ ಅಂತ ನಾನು ನೋಡ್ತೀನಿ ಕಣೆ. ಬೇಡ ಕಣೆ, ಬೇಡ ಕಣೆ. ಅಮ್ಮ ಕಣೆ ವಯಸ್ಸಾಗಿದೆ ಕಣೆ, ಈ ಟೈಮ್ನಲ್ಲಿ ಹೋಗಂದ್ರೆ ಎಲ್ಲ ಹೋಗ್ತಾಳೆ. ಅಮ್ಮ, ಇವಳು ತವ್ರ ಮನೆ ಕಳಿಸೋ ವಿಚಾರ ಮಾಡ್ಬೇಡಮ್ಮ, ಎಲ್ಲರೂ ಕೂಡಿ ಬಾಳಿದ್ರೆ ನಮ್ಮ ಸಂಸಾರ. ನಮ್ಮಿಬ್ರಲ್ಲಿ ಈ ಮನೇಲಿ ಯಾರಿರ್ಬೇಕು ಅಂತ ನೀ ಡಿಸೈಡ್ ಮಾಡ್ಕಪ್ಪ. ದೀಕ್ಷೆ ರಕ್ಷಿತಾ ಮೇಡಮ್, ನೋಡಿದ್ರಲ್ಲ ನನ್ ಪಾಡು ಹೆಂಗಿದೆ ಅಂತ ನೋಡಿದ್ರಲ್ಲ, ನನ್ ಮನೆಯಿಂದ ನನ್ನೇ ಹೊರಗೆ ಹಾಕಿದ್ರು. ಇಷ್ಟೆಲ್ಲ ಆದ್ಮೇಲೆ ನಾನು ಜೀವಂತವಾಗಿರ್ಬೇಕ? ನೀವಾದ್ರೂ ಇರುವಂತೀರಾ ಅಂತ ಮಾಡಿದ್ದೆ. ಬೇಡ ಅಂತೀರಲ್ರಿ ಮೇಡಮ್. ಬೇಡ, ನೀವ್ ಅಂದಿದ್ ನನ್ನ ಮನ್ಸಿಗೆ ಹತ್ತು. ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ, ಸೂಸೈಡ್ ಮಾಡ್ಕೊಂತೀನಿ. ಪ್ರೇಮ್ ಸರ್, ಯಾರು ಸರ್ ಇವನು ಬರಗೆಟ್ಟವನು? ಈ ಟೈಮಲ್ಲಿ ಹ್ಯಾಂಡ್ ಬ್ರೇಕ್ ಹಾಕಿ ಜಗ್ತವನೇ. ಹೆಂಗಂದ್ರು ಸಾಯ್ತಾ ಇದ್ದೀನಿ, ಸಾಯ್ಬೇಕಾದ್ರೆ ಕಣ್ಣು ತಂಪು ಮಾಡ್ಕೊಂಡೇ ಸತ್ರ ಆಯ್ತು.
ಉಷಾ ಏನಾಯ್ತ್ರಿ? ಕೈ ಸ್ವಲ್ಪ ಲೂಸ್ ಬಿಡು. ನೀನೇ ನನ್ನ ಶ್ವಾಸ ಕೋಶ. ಕಿರಣ್, ನೀವೇ ನನ್ನ ಪ್ರಾಣ. ಚಿನ್ನ, ಹೀಗೆ ನಾವಿಬ್ರು ಲೈಫ್ ಲಾಂಗ್ ಮಿಲ್ಕು ಸಿಲ್ಕ್ ತರ ಇದ್ಬಿಡೋಣ. ಅಯ್ಯೋ ಸುಮ್ನೆ ರೀ ಆನಂದ್ ಸರ್. ಕ್ಯಾರೆಕ್ಟ್ರು ರೀ, ಸುಮ್ನೆ ರೀ ಸಾಕು. ರಕ್ಷಿತಾ ಮೇಡಮ್, ನನ್ ಗಂಡ ಈಗ ಹಿಂಗೆ ಅವ್ರ ಅಮ್ಮ ಬಂದ್ಮೇಲೆ ಅವ್ರು ಹೇಳಿದ್ದೇ ವೇದವಾಕ್ಯ ಅಂತಾರೆ. ಚಿನ್ನ, ನಾನು ಹೇಳಲ್ವಾ ಯಾವಾಗ್ಲೂ ನನ್ ನಿನ್ನಂದ್ರೆ ನೀನೇ ನನ್ ಲವ್. ನಮ್ಮ ಅಮ್ಮನ ಮುಂದೆ ನಾನು ಮಾಡೋದೆಲ್ಲ ಬರೀ ಡವ್ ಡವ್ ಡವ್. ನಿಜವಾಗ್ಲು ಪ್ರಾಮಿಸ್ ಇದೇ ಖುಷಿಲಿ. ಪಿಚಿಕ್ ಪಿಚಿಕ್ ಪಿಚಿಕ್. ಪ್ರೇಮ್ ಸರ್, ಯಾರು ಸರ್ ಇವನು? ರಸಿಕರ ರಾಜ, ದ್ರಾಕ್ಷಿ ಹಣ್ಣಿನ ತೋಟದ ಮಾಲೀಕ. ಅದು ತನ್ನ ಸ್ವಂತ ಹೆಂಡತಿ ಜೊತೆ ಎಷ್ಟು ಸಂತೋಷವಾಗಿದ್ದಾನಂದ್ರೆ ಅದೇ ವಿಚಿತ್ರ. ಹೆಂಗೆ ಅಂತ ರಕ್ಷಿತಾ ಮೇಡಮ್ ಕೇಳ್ಕೊಂಬರ್ಲಾ? ಕೇಳ್ಕೊಂಬರ್ತೀನಿ. ಈಗ ಪಾಪ ರಸಭಂಗ ಮಾಡ್ದಂಗೆ ಆಗತ್ತೆ. ಯಾವ ಪಾಪ ಸುತ್ಕೊಂಡ್ರು ಈ ಪಾಪ ಮಾತ್ರ ಸುತ್ಕೋಬಾರ್ದಂತೆ. ಬೆಳಿಗ್ಗೆವರೆಗೂ ಇಲ್ಲೇ ಮಲಗಿ ಹೆಂಗೆ ಅಂತ ಕೇಳ್ತೀನಿ. ಏನ್ ಹೇಳಿ ಪ್ರೇಮ್ ಸರ್, ಕರಿ ದ್ರಾಕ್ಷಿಯಲ್ಲಿರೋ ಮಜಾನೇ ಬೇರೆ. ಶ್ರೀರಾಮ್ಪುರದ ಮನೆಯ ಮುಂದೆ ಒಂದು ಶವ ಪತ್ತೆ. ನಮ್ಮನೆ ಶ್ರೀರಾಮ್ಪುರನೇ, ನಮ್ಮನೆ ಮುಂದೆ ಅದರ ಶವ ಇದೆಯಾ? ಹಾ, ಹಂಗಾರೆ ಈ ಪೇಪರ್ ಅಲ್ಲಿ ಬಂದಿರೋ ನ್ಯೂಸ್ ನಮ್ಮನೆದ. ಶವ ಶವ ಇವನ್ ಎದ್ದಿದ್ದಾನೆ ಶಿವ. ಹೇಳ ಶಿವ, ಯಾರ ನೀನು? ಯಾಕ ನಮ್ಮನೆ ಮುಂದೆ ಮಲಗಿದ್ಯಾ? ದಾನಡ, ಒಂದು ನೊಂದ ಗಂಡು ಜೀವಾಣ. ಈ ಕಡೆ ತಾಯಿನ ಎದುರಿಸಕ್ಕಾಗದೆ, ಹೆಂಡತಿನ ಸಂಭಾಳಿಸಕ್ಕಾಗದೆ ಒದ್ದಾಡ್ತಾ ಇದ್ದಣ. ಅದಕ್ಕೆ ಇವರಿಬ್ರು ಗೋಜೆ ಬೇಡ ಅಂತ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೊರಟಿದ್ನ. ಏಯ್ ಪಾಪಿ ದಡ್ಮುಂಡೆನೆ, ನಿನ್ ತರನೇ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಜಗತ್ತಿನಲ್ಲಿ ಗಂಡು ಸಂತತಿನೇ ಕಮ್ಮಿ ಆಗ್ಬಿಡುತ್ತೆ ಕಣೋ. ನಂದು ಹಾಳಾಗೋಗ್ಲಿ ಬಿಡೋಣ. ನಿಂದೇನಣ್ಣ ರಾತ್ರಿ ಆ ಗೆಟಪ್ನಲ್ಲಿ, ಈಗ ಈ ಗೆಟಪ್ನಲ್ಲಿ ಬಂದಿದ್ದೀರಾ? ಓ, ನೀನ್ ರಾತ್ರಿ ಅವಾಗ್ಲೇ ಬಂದವನ? ಪಿಕ್ಚರ್ ಯಾವಾಗ ಚಾಲು ಆಗೈತ ಅವಾಗಿಂದ ನೋಡ್ಕೊಂತ ನಾ ಕುಂತೀನಿ ನಾನು. ನೋಡೋ, ರಾತ್ರಿ ಮನೇಲಿ ಯಾರು ಇರ್ಲಿಲ್ಲ, ಅದಕ್ಕೆ ನನ್ನ ಹೆಂಡತಿ ಜೊತೆ ಆ ಟೈಪು. ಈಗ ಇನ್ನೇನು ಸ್ವಲ್ಪ ಹತ್ರ ನಮ್ಮಮ್ಮ ಬರ್ತಿದ್ದಾರೆ, ಅದಕ್ಕೆ ಈ ಟೈಪು. ನೋಡೋ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ ಕಣೋ. ಇದೆಲ್ಲ ಮೇಂಟೆನೆನ್ಸ್ ಮಾಡೋದು ಕಲಿಬೇಕಂದ್ರೆ ಒಬ್ರು ಗುರುಗಳು ಆಶೀರ್ವಾದ ಇರಬೇಕು. ಈಗ ನಿನಗೆ ನಾನ್ ಗುರು, ನನಗೆ ಇನ್ನೊಬ್ರು ಮಹಾಗುರು ಇದ್ದಾರೆ ಕಣೋ. ಇದಕ್ಕೂ ಗುರುಗಳು ಇರ್ತಾರಣ? ಏ, ಒಂದು ವಿದ್ಯೆ ಅಂತ ಇಂದಲೆ ಅದಕ್ಕೊಂದು ಗುರು ಅಂತ ಇರ್ಲೇಬೇಕು ಕಣೋ. ಹೌದು, ಅವ್ರ ವೇದವಾಕ್ಯ ಕೇಳಿಲ್ವ ನೀನು? ಇಲ್ಲಣ. ಇಲ್ಲಿ ನೋಡು ಒಂದ್ಸಲಿ. ಅಂದ್ರೆ ಈ ಪ್ರಪಂಚದಲ್ಲಿ ಒಬ್ಬ ಬೆಸ್ಟ್ ಆಕ್ಟರ್ ಇದ್ದಾನೆ. ಅವನೆಂತ ಅದ್ಭುತವಾದ ಆಕ್ಟರ್ ಅಂದ್ರೆ, ಅವನ ಹತ್ರ ಆಕ್ಟಿಂಗ್ ಮಾಡಿಲ್ಲ ಅಂದ್ರೆ ಅವನಿಗೆ ಕೆರೆಗಳು ತಗೊಂಡು ಹೊಡಿತಾರೆ, ಅವನ್ ಬದುಕಕ್ಕಾಗೋಲ್ಲ. ಅಂತ ಆಕ್ಟರ್ ಅವನು ಯಾರು ಅಂದ್ರೆ, ಈ ಪ್ರಪಂಚದಲ್ಲಿ ಅವನೇ ಗಂಡ. ಗಂಡ ಅನ್ನುವಂಥ ಕ್ಯಾರೆಕ್ಟರ್, ಅವನು ನಿತ್ಯ ನಿರಂತರ ಮಾಡೋದು ಒಂದೇ ಪಾತ್ರ. ಆ ಪಾತ್ರದ ಹೆಸರು ನಾರದ. ಅವನು ಈ ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕು, ಆ ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕು. ಈ ಕಡೆ ಹೆಂಡತಿ, ಆ ಕಡೆ ಅಮ್ಮ, ಇದೆರಡರ ಮಧ್ಯೆ ಬ್ಯಾಲೆನ್ಸ್ ಮಾಡುವಂಥವನೇ ಗಂಡ ಎಂಬತಕ್ಕಂಥ ನಾರದನ ಕ್ಯಾರೆಕ್ಟರ್ ಒಬ್ಬ ಕೆಟ್ಟ ಆಕ್ಟರ್ ಅವನು. ಆಹಾ, ಲೇ ಗೊತ್ತಾಯ್ತೇನೋ. ಬರಲಿ, ಈ ವೇದ ವಾಕ್ಯ ತಿಳಿದ್ಮೇಲೆ ಅವ್ರು ನಿನ್ ಕಣ್ಣು ತೆರಿತೇನೋ? ನಮ್ ತಾಯಿನಾಗೂ ತಿಳಿಲಿಲ್ಲಣ. ಇದನ್ನ ಲೈಫ್ನಲ್ಲಿ ಅಪ್ಲೈ ಮಾಡೋದು ಹೆಂಗಣ? ಯಾವ ನೀವು ಇಷ್ಟೇರ್ ಹೇಳಿದ್ರು ಅರ್ಥ ಆಗಲ್ಲ ಅಂತಾನೆ. ಒಂದ್ ಕೆಲಸ ಮಾಡಿ, ಸ್ವಲ್ಪ ಹೊತ್ತು ನಮ್ಮ ಬರ್ತಾರೆ, ಪ್ರಾಕ್ಟಿಕಲ್ ಆಗಿ ನಿಂಗೆ ತೋರಿಸ್ಬಿಡ್ತೀನಿ. ಬಂದೆ ಕಣೆ. ಹಾ ಬಂದೆ. ಎಲ್ಲಿ ಬರ್ತಾ ಇದ್ಯಾ? ಇದ್ರಲ್ಲೂ ಸ್ವಲ್ಪ ನಾನು ಕಚ್ಚಾ ಬದಾಮು, ಅದಕ್ಕೆ ಚೇರ್ ಹಾಕೊಂಡು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೆ. ಹೌದಾ? ಕೈಗೊಂದು ಲ್ಯಾಂಡಿಂಗ್ ಕೊಟ್ಬಿಡ್ತೀನಿ, ಫೋಕಸ್ ಹಾಕೊಂಡು ನೋಡೋ. ನನ್ನೆಲ್ಲ ಔಸಿಕಳ. ಬಂದೆ ಕಣೆ. ಪಟ್ಟಣಕ್ಕೆ ಬಂದ ಗುಬ್ಬಚ್ಚಿ, ನಾನು ಯಾರು ಗೊತ್ತಾನೆ? ಪಟ್ಟಣಕ್ಕೆ ಬಂದ ಗುಬ್ಬಚ್ಚಿ, ಎರಡು ತಿಂಗಳ ನಂತರ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಈ ಮನೆಯಲ್ಲಿ ಗೈಯಾಳಿ ನನ್ನ ಮಗನಿಗೆ ಏನೆಲ್ಲ ಬ್ರೈನ್ ವಾಷ್ ಮಾಡಿದಾಳ. ಕಿರಣ, ಓ ಕಿರಣ, ಅಮ್ಮ ಅಮ್ಮ. ಅಮ್ಮ
ಚೆನ್ನಾಗಿದ್ದೀನೋ? ಚೆನ್ನಾಗಿದ್ದೀನಮ್ಮ. ಎಲ್ಲ ಆಯ್ತಮ್ಮ ದರ್ಶನ ಎಲ್ಲ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಮ್ಮ. ಆಮ ಎಲ್ಲೋ ನೀನ್ ಎಂದ್ರೂ ಕಾಣ್ತಾ ಇಲ್ಲ. ನಾನು ಹೆಂಗ್ತೀನಮ್ಮ? ಅಯ್ಯೋ ನಿನ್ನೆ ನೀನ್ ಬರ್ತೀಯ ಅಂತ ಅವಳಿಗೆ ಹೇಳ್ದಾಗಿಂದನು ನೀನು ಒಬ್ಬಟ್ ಮಾಡ್ಸೋಣ ಅಂತ ಊರ್ ನಾನು ಒಳಗಡೆ ತುಳಿಸ್ತಾ ಇದ್ದೀನಿ. ನೀನ್ ಸ್ವಲ್ಪ ಹೊತ್ನಲ್ಲ ಒಬ್ಬಟ್ ಹೊಸ್ಕೊಂಬರ್ತಾಳೆ. ನಾನಿಲ್ಲ ಅಂತ ಸುತ್ತಾಡಕ್ಕೆ ಕರ್ಕೊಂಡು ಹೋಗಿಲ್ಲ ತಾನೇ. ಎರಡು ತಿಂಗಳಿಂದ ನೀನು ಹೋದಾಗ ಹಾಕಿ ಸ್ಕ್ರೀನು ತೆಗದೇ ಇಲ್ಲ. ಪಕ್ಕದಲ್ಲಿರೋ ಸಿ ಕೆ ಪಾರ್ಕೆ ತೋರಿಸಿಲ್ಲ ಅವಳಗ್ ನಾನು. ಕಂದ ಸರಿಯಪ್ಪ, ನೀನು ಪೂಜೆಗೆ ರೆಡಿ ಮಾಡು. ಆಯ್ತಮ್ಮ, ನಾನು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಬರ್ತೀನಿ. ಆಯ್ತು ಬಾಮ್ಮ ಬಾಮ್ಮ ಬಾಮ್ಮ. ಅಮ್ಮ ಮಗನೇ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ನಿಜವಾಗ್ಲು ಹೇಳ್ಬೇಕಂದ್ರೆ ನೀವು ತಾಯಿಗೆ ತಕ್ಕ ಮಗನ? ತಾಯಿಗೆ ತಕ್ಕ ಮಗ? ತಾಯಿಗೆ ತಕ್ಕ ಮಗ ಅಲ್ಲಪ್ಪ, ತೂಕಿಡ್ದಿರೋ ತಾಯಿ ತ ಕಟ್ಕಂಡ್ರ ಮಗ. ನಿಮ್ ತಾಯಿ ಜೊತೆ ಎಷ್ಟು ಸಂತೋಷವಾಗಿ ಇರ್ತಿರಲ್ಲ, ಇದನ್ ನೋಡಿದ್ ನಿಮ್ ಹೆಂಡತಿ ಹೊಟ್ಟೆ ಉರ್ಕೊಂಡು ಸಾಯಲ್ ಮಾಡ. ಉರ್ಕೊಂತಾಳೆ ಉರ್ಕೊಂತಾಳೆ, ಈ ಹೆಂಗ್ಸಿರೋದೇ ಹೊಟ್ಟೆ ಉರ್ಕೊಳಕ್ಕೆ. ಏನಿಲ್ಲಮ್ಮ ಪ್ರೇಮ್, ಆಕ್ಚುಲಿ ಮಾಡ್ತಾ ಇದ್ರಿ ಪ್ರೇಮು ಬಂದಿದ್ರು ಹೇಳ್ತಾ ಇದ್ದೆ. ನನ್ನ ಹೆಂಡತಿ ಪ್ರೇಮ್ ಹೇಳ ಅಂಟಿ ಈ ಟೈಪ್ ಈ ಟೈಪ್ ಅವ ಆ ಟೈಪ್ ಆ ಟೈಪ್ ಇಂಥ ಹೆಂಡತಿ ಎಲ್ಲ ಸಿಗ. ಎಷ್ಟು ಚಂದ ಆಕ್ಟ್ ಮಾಡ್ತಿರಲ್ರಿ, ಅಮ್ಮ ಬಂದ್ಮೇಲೆ ನಿಮ್ಮ ವರ್ಷ ಶುರು ಮಾಡ್ಬಿಟ್ರಿ ಅಲ್ವಾ? ಇಲ್ಲ ಚಿನ್ನ, ನಾನು ಹೇಳಲ್ವ ಯಾವಾಗ್ಲೂ ನಮ್ಮ ಅಮ್ಮನ ಮುಂದೆ ಮಾಡೋದಿಲ್ಲ ನನ್ನ ಡವು. ನಾನು ನಿಜವಾಗ ನಿಮ್ಮ ಮೇಲೆ ಇರೋದೇ ಲವ್ 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 ಆಗ್ತಾ ಇಲ್ಲಪ್ಪ, ಆಗ್ತಾ ಇಲ್ಲ ಕಣೋ, ಹೆಂಗೆಂಗೋ ಆಗ್ತಾ ಇದೆ ನನಗೆ. ನಿಜವಾಗ್ಲು ಇದೇ ಖುಷಿ ದೇವರಾಣಿದು. ಇದೇ ಖುಷಿಲಿ ಕೊಬ್ಬರಿ ಮಿಠಾಯಿ ಇಲ್ವಾ? ಈ ಮಿಠಾಯಿ ಅಂಗಡಿನೇ ನಿಮ್ದು ರೀ. ಥ್ಯಾಂಕ್ ಯು ಅಣ್ಣ. ಅಮ್ಮನ್ನ ಹೆಂಡ್ತಿನ ಈ ರೇಂಜಿಗೆ ಮೇಂಟೈನ್ ಮಾಡ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಆದ್ರೂ ನಮ್ಮ ಅಣ್ಣ ಗ್ರೇಟ್. ಒಂದು ಚಿಕ್ಕ ಕೊಬ್ಬರಿ ಮಿಠಾಯಿ ತಿನ್ನಕ್ಕೆ ಎಷ್ಟೊತ್ತು? ಬಾಳೆಣ್ಣಿದ್ಯೇನೋ ಅಮ್ಮ 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 ಹೊಕ್ಕರೆ ತುಂಟ ಮಹಾಕಾಯ ಕೋಟಿ ಸೂರ್ಯ ಶಮ ಪ್ರಭಾ. ಅಮ್ಮ ಪೂಜೆಗೆ ರೆಡಿ ಮಾಡಿ. ಪೂಜೆ 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 ಆಗ್ಬೇಕು, ಪೂಜೆ ಆಗ್ಬೇಕು. ಹಾಕಮ್ಮ, ಬಲಿ ಕೊಡಕ್ ಮುಂಚೆ ಕುರಿಗಿಂಗೆ ಹಾಕೋದು. ನಾನು ಪೂಜೆ ಮಾಡ್ತಾ ಇರ್ತೀನಿ. ಆಯ್ತಮ್ಮ. ನಾನು ಹೂವು ಹಾಕ್ತಾ ಇದ್ರು ಅಮ್ಮ. ಅದಕ್ಕೆ ಮುಂಚೆ ಹೆಡ್ಫೋನ್ ಹಾಕೊಂಡು ಹಾಡು ಕೇಳ್ತಾರಮ್ಮ. ಇದ್ರೆ ಅಭಿಯಾನ ಹಾಕೋ ಯಾಕೆ ಆಗ್ತೀಯಾ ಅಮ್ಮ? ಇದರಲ್ಲಿ ಪಿ ಬಿ ಶ್ರೀನಿವಾಸರು ಎಸ್ ಬಿ ಬಿ ಅವರೆಲ್ಲ ಭಕ್ತಿಗೀತೆ ಆಡಿದ್ದಾರೆ, ಪೂಜೆಗೆ ತುಂಬ ಹೆಲ್ಪ್ ಆಗುತ್ತೆ, ಹಾಕೊಂಡು ಆ ಕಡೆ ತಿರ್ಕೊಳಮ್ಮ. ಭಕ್ತಿಗೀತೆ ಅಂತ ನೀನು ಮುಕ್ತಿಗೀತೆ ಏನು ಮಾಡಲ್ಲ ತಾನೇ? ಆ ಥರ ಎಲ್ಲ ಇಲ್ಲಮ್ಮ, ನಾನು ತುಂಬ ಒಳ್ಳೆಯವನ್ನ ಆ ಕಡೆ ತಿರ್ಕೊಳಮ್ಮ. ರೀ ಪೂಜೆ ಆದ್ಮೇಲೆ ಬರ್ತೀನಿ. ಹೋಗ್ಯಾ ಹೋಗ್ರಿ. ಇಲ್ಲಿ ಪ್ರೇಮ್ ಎಡ್ಜಲ್ ಹೂ ಕೊಡ್ತಾ ಇರೋ ಅಲ್ಲಿ ಸಿಕ್ಕೊಂಡ ಅಂತಂದ್ರೆ ನನಗೂ ಏರಿಸ್ತಾರ. ಇಲ್ಲಿ ಎಡ್ಜಲ್ ಕೊಡೋ ಗೊತ್ತಾಗಲ್ಲ, ಹಾಡಾಕಿದ್ದೀನಿ. ಏನ್ ಚಿನ್ನ ಪುತ್ರಿ ಬಾಯ್ನ ಏನ್ರಿ ಇದು ವೇಷ? ಈ ವೇಷ ಈ ತಾಳನ್ನ ಕೈಯಲ್ಲಿ ಹೊಡ್ಕೋ, ಈ ತೆಂಗಿನಕಾಯಿನ ಪೂಜೆಗೆ ಹೊಡ್ಕೋ. ನೀವ್ ಹೆಂಗ್ ಹೇಳ್ತೀರ ಹಂಗೇನಮ್ಮ ತಗೋಡ. ಒಂದ್ ನಿಮಿಷ ಅಮ್ಮ, ಇದು ಹಾಕೊಂಬಿಡಮ್ಮ. ಮತ್ತೆ ಹಾಕು ಆಗ್ತಾ ಇದೆಯಾ? ಇದ್ರಲ್ಲಿ ಹಾಡು ತುಂಬಾ ಚೆನ್ನಾಗಿರುತ್ತೆ ಕೇಳಮ್ಮ. ಬನ್ರಿ ಪೂಜೆ ಮುಗಿಸ್ಬಿಡ್ತೀನಿ. ಎಲ್ಲ ಕಾಯಿ ಹೊಡೆದು ರೆಡಿ ಮಾಡ. ಇಂಥದ್ದೆಲ್ಲ ನನಗೆ ಕೊಡು, ಅಂಥದ್ದೆಲ್ಲ ನೀ ತಗೋ. ಕಿರಣ
ಸರಿಯಪ್ಪ, ನಾನ್ ಸ್ವಲ್ಪ ಪರಾರ ಮುಗಿಸ್ಕೊಂಡು ಬರ್ತೀನಿ. ಆಯ್ತಮ್ಮ. ಹಂಗಾರೆ ಇವತ್ ರಾತ್ರಿ ಕೊಬ್ಬರಿ ಮಿಠಾಯಿ ಪಿಕ್ಸ್ ಪ್ರಾಮಿಸ್. ಪ್ರಾಮಿಸ್ ನಿಮ್ಗೆ. ಅಣ್ಣ, ನೀನ್ ಹಿಂಗಂದ್ರೆ ಹಿಂಗೆ, ಹಂಗಂದ್ರೆ ಹಂಗೆ, ಹಿಂಗಾಗಿ ಹಿಂಗಾಗಿ ಇದು ಹಿಂಗಾಗಿ ಅದು ಹಂಗಂಗ ಹೆಂಗೋ ಆಗೋಯ್ತಣ. ನೀನು ಮಲ್ಟಿ ಟ್ಯಾಲೆಂಟ್ ಅಣ್ಣ, ನೀನು ಮಲ್ಟಿ ಟ್ಯಾಲೆಂಟೆಡ್ ಅಣ್ಣ. ಮಲ್ಟಿ ಟ್ಯಾಲೆಂಟ್ ನಾನು ಒಬ್ನೇ ಅಲ್ಲ ಕಣೋ, ಮನೇಲಿರೋ ಪ್ರತಿ ಗಂಡಸರು ಪಲ್ಟಿ ಟ್ಯಾಲೆಂಟ್ ಹಿಡ್ಕೊಳೋ ಪಲ್ಟಿ ಟ್ಯಾಲೆಂಟೆಡ್. ಈ ತಾಯಿ ಹತ್ರ ಮಗನಾಗಿ, ಹೆಂಡತಿ ಹತ್ರ ಗಂಡನಾಗಿ, ಇವರಿಬ್ರ ಮಧ್ಯೆ ತಗಲಾಕೊಂಡು ನಿನ್ನ ಒರಿಜಿನಲ್ ಕ್ಯಾರೆಕ್ಟರ್ ನೀನು ಕಳ್ಕೊಂಡಿದೀಯ ಅಂತ ನಿನಗೆ ಅನ್ಸಲ್ವಾಣ? ನನ್ನ ಹೆಂಡತಿಗೆ ನಾನಿರೋನು ಒಬ್ಬನೇ ಗಂಡ. ಕಂದ, ನಾನ್ ಯಾರು ಅನ್ನೋದನ್ನ ಇವತ್ ರಾತ್ರಿ ನಿಂಗೆ ತೋರಿಸ್ತೀನಿ. ಅಪ್ಪಡು ಚೂಡು ಇಪ್ಪಡು ರಾ. ಶಕ್ತಿ ಪಾಪ. ಅಣ್ಣ, ನೀನು ಸಾಮಾನ್ದವನಲ್ಲಣ್ಣ, ಅಸಮಾನ್ದವನು ಅಂತಂದೆ. ನನಗ್ ನಿನ್ ಒರಿಜಿನಲ್ ಕ್ಯಾರೆಕ್ಟರ್ ಇವತ್ತು ಗೊತ್ತಾಯ್ತಣ. ನೀನು ರಾತ್ರಿ ನಿನ್ ಹೆಂಡತಿ ಹತ್ರ ಕ್ರೇಜಿ ಸ್ಟಾರ್ ರವಿಚಂದ್ರನ್ನು ಅಲ್ಲ, ಬೆಳಿಗ್ಗೆ ನಿಮ್ಮ ಅಮ್ಮನ ಹತ್ರ ವೀಕೆಂಡ್ ವಿತ್ ರಮೇಶು ಅಲ್ಲ, ನೀನು ನನಗೆ ಆ ಟೈಪ್ ಅಲ್ಲಿ ಕಣ್ಣಾಡ್ಸಕ್ ಬರಲ್ಲ, ಅದಕ್ಕೆ ಈ ಟೈಪ್ ಅಲ್ಲಿ ಕೈ ಆಡ್ಸ್ಕೊಂಡ್ ಬಂದೆ. ಈಗ ಈ ಸ್ಕಿಟ್ ಅಸಲಿ ಮೆಸೇಜ್ ಹೇಳೋ ಟೈಮ್ ಬಂತು ಕಣ. ಈ ಗಂಡ ಅನ್ನೋ ಕ್ಯಾರೆಕ್ಟರ್ ಯಾರು ಗೊತ್ತೇನೋ? ಮಗ ಇಂದ ಡಾ ತಗೋಬೇಕು, ಗಂಡ ಇಂದ ಡಾ ತಗೋಬೇಕು. ಇದೆರಡು ಸೇರಿಸಿದ್ರೆ ಆ ತರ ಅವ್ರ ಮುಂದೆ ಇರ್ಬೇಕು. ಆದ್ರೆ ಇದೆರಡರ ಮಧ್ಯೆ ಒಂದು ಸೊನ್ನೆ ಬಂದು ಶೂನ್ಯ ಸೇರ್ಕೊಳತ್ ಕಣೋ. ಆ ಶೂನ್ಯ ಸೇರ್ಕೊಂಡ ಮೇಲೆ ಅವ್ನು ನಿಜವಾದ ಗಂಡ ಆಗದ್ ಕಣೋ. ಆ ಶೂನ್ಯನೇ ನಾನು, ನಾನೇ ಗಂಡ. ನೀನು ನಂದ ಗಂಡಸಿರನ ಪಾಲಿನ ಯೂನಿವರ್ಸಿಟಿ ಅಣ್ಣ, ಯೂನಿವರ್ಸಿಟಿ ಅಣ್ಣ. ನೀನು ನನ್ನ ಗುರು ಆಗಿ ನಾನು ನಿನ್ನ ಶಿಷ್ಯ ಮಾಡ್ಕೊಂಡು ನನಗೆ ದೀಕ್ಷೆ ಕೊಡೋಣ, ದೀಕ್ಷೆ ಕೊಡು. ಕದ್ದ, ನನಗೆ ದೀಕ್ಷೆ ಎಲ್ಲ ಕೊಡಕ್ ಬರಲ್ಲ, ಬೇಕಾದ್ರೆ ಮಾಧುರಿ ದೀಕ್ಷಿದ್ದೊಂದು ಸಿಡಿ ಕೊಡ್ತೀನಿ.
ಹೇ ಅಮ್ಮ ಕೈ ಕಂದುಕಂಡ್ರು, ನಮಗೆಲ್ಲ ದೀಕ್ಷೆ ಕೊಡೋ ತಾಕತ್ ಇರೋರೊಬ್ರೇ ನಮ್ಮ ಮಡಗೂರು ಮಠ ಸ್ವಾಮಿಗಳು, ಮಹಾಗುರುಗಳು. ಅವ್ರ ಹತ್ರ ಹೋಗಿ ದೀಕ್ಷೆ ಹಾಡು ಕೊನೆಯಲ್ಲಿ ನಾವ್ ಹೇಳ್ಬಿಟ್ಟಿದೀವಿ, ಈಗ ನಮ್ದಕ್ಕೆ ಏನ್ ಮಾಡೋಣ ಅಂತ ನೀವೇ ಹೇಳ್ಬೇಕಣ್ಣ. ನಂದೇನಿಲ್ಲ, ಆನಂದ ಇಸ್ ನಾಟ್ ಅನ್ ಆರ್ಡಿನರಿ ಆಕ್ಟರ್. ಅವನು ನನ್ನ ಪ್ರಕಾರ ಇವತ್ತು ಕರ್ನಾಟಕದಲ್ಲಿ ಎಲ್ಲರ ಹೃದಯದಲ್ಲೂ ಕೂಡ ಬಹಳ ಅದ್ಭುತ ಅಂತ ಅನ್ನಿಸ್ಕೊಂಡ್ಬಿಟ್ಟಿದ್ದಾನೆ. ಇವತ್ತು ಕಾಮಿಡಿ ಖಿಲಾಡಿ ನಾನು ಸುಮ್ಮನೆ ಇಲ್ಲಿ, ಅವನಲ್ಲಿ ಹೆಂಗಸ್ ಪಾತ್ರದಾರೆ ಡ್ಯಾನ್ಸ್ ಆಡ್ದವನು. ನಾನು ಕ್ಯಾಶುವಲ್ ಆಗಿ ಹೇಳಿದ್ದೆ, ಎಲ್ಲರೂ ಸೇರಿ ಆಕ್ಟ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ, ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂತ. ಅದನ್ನು ಎಷ್ಟು ಚೆನ್ನಾಗಿ ತಗೊಂಡು ಆಂಕರ್ ಮಾಡುವಂಥ ನಮ್ಮ ಆನಂದ, ಆಮೇಲೆ ಎಲ್ಲರಿಗೂ ಆ್ಯಕ್ಟಿಂಗ್ ಹೇಳ್ಕೊಡುವಂಥ ವಿಜಿ, ಎಷ್ಟು ಚೆನ್ನಾಗಿ ನೀವೆಲ್ಲ ಸೇರಿ ನಗಿಸುವಂಥ ಒಂದು ಅದ್ಭುತ ಆ್ಯಕ್ಟ್ ಮಾಡಿದಿರಿ ಅಂದರೆ ಅದು ಅದರಲ್ಲೂ ತುಂಬ ವ್ಯಾಲ್ಯೂ ಇರುವಂಥ ಆ್ಯಕ್ಟು. ಹೆಂಡತಿ ಬಂದಾಗ ಚಿನ್ನಾರನ್ನ, ಅಮ್ಮ ಬಂದಾಗ ಯವ್ವಾಯಪ್ಪ, ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇದ್ರೆ ಬದುಕು ಅಂಡ್ 100% ರೈಟ್ ಇತ್ತು. ಇಟ್ಸ್ ರೈಟ್. ಆನಂದ ಎಷ್ಟು ಅದ್ಭುತವಾಗಿ ಮಾಡ್ದ, ಅದಕ್ಕಿನ್ನ ನನ್ನ ಜಾಸ್ತಿ ತಲೆ ತಿರುಗಿ ಬಿದ್ದೋಗಂಗೆ ಆಗೋಗಿದ್ದು ಯಾವುದು ಅಂದರೆ, ಯಾವುದೋ ಒಂದು ಫಿಗರ್ನ ಬ್ಯಾಕ್ ಪ್ಲೇಟಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನಾನು ನನ್ನ ತಲೆ ಒಳಗೆ ಯಾರು ಈ ಪರ್ಸನಾಲಿಟಿ ಇರೋರು ಈ ಕಡೆನೂ ಕೂತ್ಕೊಳಲ್ಲ, ಈ ಕಡೆನೂ ಕೂತ್ಕೊಳಲ್ಲ, ಯಾರು ಇರ್ಬೋದು. ಆಮೇಲೆ ದುಮ್ಮುಖದಾಗ ಗೊತ್ತಾಯ್ತು ಈ ಮಹಾನೀಯ ಅಂತ. ಒಟ್ಟಿನಲ್ಲಿ 6 ತಿಂಗಳು ಬಸರಿ ಹೆಂಗ್ಸ್ಗೆ ಎಫೆಕ್ಟ್ ಹಾಕಿ ಕರ್ಕೊಂಬಂದು ನಿಲ್ಸಿದ್ರೆ ಹೆಂಗಿರುತ್ತೆ ಹಂಗೆ ನಿಂತ್ಕೊಂಡು ಮಾಡ್ದ ವಿಜಯ್ ಶೆಟ್ಟಿ. ಆಡ್ಸ್ ಆಫ್, ಅದ್ಭುತ. ನೋಡಬೇಡಮ್ಮಯ್ಯ ನೀವೋ ಸಹೋಗದಿರುದಮ್ಮಯ್ಯ ಎಂದೆಂದಿರು ಜಗಣ. ಅದೇ ತರ ಅನ್ನ ಎತ್ತಬೇಕಣ ರಾಘವ್ ಸರ್. ದಟ್ ಸೇಮ್ ರೊಮ್ಯಾಂಟಿಕ್ ಲೈಟ್ ದಟ್ ಬ್ಲೂ ಕಲರ್ ನೋ ದಟ್ ವಾಸ್ ವೆರಿ ಗುಡ್ ರಾಘವ್. ಚಪ್ಪಾಳೆ ಸರ್ ಪ್ರೇಮ್ ಅವ್ರಿಗೆ
ಸೂರ್ಯ ಮಮ್ಮಿ. ಇವಾಗ ಸೂರ್ಯ ಮಮ್ಮಿ ಮಾತಾಡ್ಬೇಕು ಇವಾಗ. ಅಲ್ಲ ಕಣೋ ಆನಂದ, ಕಾಮಿಡಿ ಖಿಲಾಡಿಗಳು 4 ಸೀಸನ್ 2 ಚಾಂಪಿಯನ್ಶಿಪ್ ಅಲ್ಲಿ ಎಲ್ಲಾ ಈ ವೇದಿಕೆ ಮೇಲೆ ಇವತ್ತು ನೋಡ್ಬಿಟ್ಟೆ ಕಣೋ. ಯೋಚನೆ ಮಾಡ್ತಾ ಇದ್ದೀನಿ, ಜಗ್ಗೇಶ್ ಸರ್ ಸ್ಟೇಜ್ ಮೇಲೆ ಬಂದು ಯಾವತ್ತೂ ಹಿಂಗ್ ಡಾನ್ಸ್ ಮಾಡಿರ್ಲಿಲ್ಲ ಕಣಪ್ಪ. ಬಟ್ ಆಫ್ಟರ್ ಹಿ ಬಿಕೇಮ್ ಎನ್ ಎಂಪಿ ಐ ಆಮ್ ವೆರಿ ಹ್ಯಾಪಿ ಐ ಗಾಟ್ ಟು ಸೀ ದಿಸ್ ಆಲ್ಸೋ. ಇಟ್ಸ್ ಸೋ ಮಚ್ ಫನ್ ದಟ್ ಅವ್ರಿಗೆ ಗೊತ್ತು ಹೌ ಮಚ್ ಅಟೆನ್ಷನ್ ಟು ಡಿರೈವ್ ಎಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅವ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರಲ್ಲ, ದಟ್ ಐ ರಿಯಲಿ ಲೈಕ್ ಅಬೌಟ್ ಹಿಮ್. ಸೆಕೆಂಡ್ಲಿ ಆನಂದ್, ನಿನ್ನಲ್ಲಿ ಒಂದು ಕೆಟ್ಟ ಕೆಟ್ಟ ರಸಿಕ ಇದೆ ಅನ್ಕೊಂಡು. I totally loved it. But the best part, oh my God, nan yavattu Vijay Shetty bartar anta ankonde irlilla kado. I was so happy to see this act. It was really good. Oh the sir, okay sir, yerne sir Jagesh sir go. Thank you so much. Thank you entire team. Thank you Kiladis. Last time you bandella join adre. Thank you so much for your support. Thank you. ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಅಮೂಲ್ಯ ಅವರ ಅಭಿನಯದ ಸೂಪರ್ ಹಿಟ್ ಚಿತ್ರ ಚೆಲುವಿನ ಚಿತ್ತಾರ ಯಾರು ತಾನೇ ಗೊತ್ತಿಲ್ಲ ರೀ. ಗಣೇಶ್ ಅವರ ಅಭಿನಯ ಆಗಿರ್ಬೋದು, ಅಮೂಲ್ಯ ಅವರ ಅಭಿನಯ ಆಗಿರ್ಬೋದು, ಅಲ್ಟಿಮೇಟ್. ಸೊ ಆ ಒಂದು ಚಿತ್ರದ ಎಳೆನ ಇಟ್ಕೊಂಡು ನಮ್ಮ ಕಿಲಾಡಿಗಳು ಆಕ್ಟ್ ಮಾಡಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಮಂಡ್ಯದ ಗಿಲಿ ನಟ ನಟರಾಜ್, ಯಲ್ಲಾಪುರದ ಶುಭಲಕ್ಷ್ಮಿ, ಉಡುಪಿಯ ರಾಧೇಶ್, ಕುಂದಾಪುರದ ನಾಗರಾಜ್, ಮೈಸೂರಿನ ರವಿ, ಬರಲಿ ಜ್ವರ ಚಪ್ಪಾಳೆ ಅವ್ರಿಗೆ. ನಮಸ್ಕಾರ ಜಡ್ಜಸ್, ನಾವಿಬ್ರು ಎಂತ ಲವರ್ಸ್ ಅಂತಂದ್ರೆ ಎರಡನ್ನು ಒಟ್ಟಿಗೆ ಸೇರಿಸಿ ಮಾಡುವಷ್ಟು. ನಮಸ್ಕಾರ, ನಾನು ರೋಸ್. ನಾನು ಜಾಕ್. ರಕ್ಷಿತಾ ಮೇಡಮ್, ಹೋದ್ವಾರ ಆನ್ಲೈನ್ ಶಾಪಿಂಗ್ ಅಲ್ಲಿ ಕೆಲಸ ಮಾಡಿ ಮಾಡಿ ನಾವಿಬ್ರು ನಮ್ಮನ್ನಾವೇ ಸೇಲ್ ಮಾಡ್ಕೊಂಡ್ಬಿಟ್ವಿ. ಹೌದು ಪ್ರೇಮ್ ಸರ್, ಅವಳದನ್ನ ನಾನು ಪರ್ಚೇಸ್ ಮಾಡಿದೆ, ನಂದನ್ನ ಅವಳು ಪರ್ಚೇಸ್ ಮಾಡಿದ್ಲು. ಜಾಕ್ ಹಾರ್ಟು. ಎಕ್ಸಾಕ್ಟ್ಲಿ, ನೀನ್ ಯಾಕೋ ನನ್ನ ಲೈಫ್ ಅಲ್ಲಿ ಬಂದೆ ಜಾಕ್ ಹಾಕಕ್ಕೆ. ಜೋಕ್, ಈ ಜೋಕ್ ಜಾಕ್ ಅಂತೀಯ, ಆಮೇಲೆ ಫಾರ್ಗಿವ್ ಮಿ ಅಂತೀಯ. ಇಲ್ಲ ರೋಸ್, ಇಲ್ಲ. ಹೋಗ್ಲಿ ಬಿಡು, ನಾನು ಇಲ್ಲಿ ಲೈಫ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನೋ ಮಾಡ್ತೀಯ? ಏನಂದ್ರೆ ನಾನು ಇಲ್ಲಿ ಲೈಫ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಹುಚ್ಚಾಗ್ಬಿಡ್ತೀನಿ ಅಂದ್ರೆ ಇನ್ನೊಂದು ಮದ್ವೆ ಆಗಲ್ವಾ? ಹುಚ್ಚದ್ ಹೇಳಕ್ಕಾಗಲ್ಲ, ಎಷ್ಟು ಬೇಕಾದ್ರೆ ಮದ್ವೆ ಆಗ್ಬೋದು. ರಕ್ಷಿತಾ ಮೇಡಮ್, ನಾನು ಇವಳ ಎಷ್ಟು ಲವ್ ಮಾಡ್ತೀನಿ ಅಂದ್ರೆ ಇವಳ ತಲೆಯಲ್ಲಿರೋ ವೈಟ್ ಹೇರ್ನು ಕಿತ್ತಾಕುವಷ್ಟು. ಜಗೇಶ್ ಸರ್, ನಾನು ಇವನ್ನ ಎಷ್ಟು ಲವ್ ಮಾಡ್ತೀನಿ ಅಂದ್ರೆ ಇವನ್ ಜೇಬ್ ಒಳಗಿರೋ ದುಡ್ಡನ್ನ ಜೋಪಾನ ಮಾಡುವಷ್ಟು. ಲವ್ ಯು ರೋಸ್, ಲವ್ ಯು. ಮತ್ತೆ ರೋಸ್, ನಿಮ್ಮ ಅಪ್ಪ ದೊಡ್ಡ ಡಾನು, ನಮ್ಮ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ಓಡೋಗ್ ಮದ್ವೆ ಆಗೋಣ. ಇಲ್ಲಾಂದ್ರೆ ಮದ್ವೆ ಆಗಿ ಓಡೋಗೋಣ. ಜಾಕ್, ನಿನ್ ಹೆಸರನ್ನ ನೋಡು, ನಾನ್ ಇಲ್ಲಿ ಹಚ್ಚೆ ಹಾಕ್ಸ್ಕೊಂಡಿದೀನಿ. ಹೌದಾ? ನಿನ್ನ ಹೆಸರು ನಾನು ಇಲ್ಲಿ ಹಚ್ಚೆ ಹಾಕ್ಸ್ಕೊಂಡಿದೀನಿ. ಯಾವನಾದ್ರೂ ಒಬ್ಬ ಪ್ರೀತಿ ಮಾಡುದು ಸಿಕ್ಕ ಅಂತಂದ್ಬಿಟ್ರೆ ಸಾಕು, ಅಪ್ಪ ಅಮ್ಮನೆ ಮರ್ತೇ ಬಿಡ್ತಾರೆ. ಬರೋದಿಲ್ವಾ? ಏನ್ ಮಾಡ್ತೀನಿ ನೋಡು, ಇದರಿಂದ ಹೊಡೆದು ಸಾಯಿಸ್ತೀನಿ ಅವನ್ನ. ಇದರಿಂದ ಮಾತ್ರ ಹೊಡಿಬೇಡಿ ಅಪ್ಪ, ಪ್ಲೀಸ್. ಮುಚ್ಚೆ ಬಾಯ್ನ. ಮರೆತಾರೆ ನಿನ್ನ.
ನಮಸ್ಕಾರ ರಕ್ಷಿತಾ ಮೇಡಮ್, ನನ್ನ ಹೆಸರು ಪುಟ್ರನಹಳ್ಳಿ ಪೀಟರ್, ಇವಳು ನನ್ನ ಎಂಟ್ರು ರೋಜ್ ವಾಟರ್. ನಿನ್ನೆ ತಾನೇ ನಮ್ಮಿಬ್ಬರು ಮದುವೆ ಆಯ್ತು, ಇವತ್ತು ನಮ್ದು ಜುಂಬುಡ್ ತಕ್ಕ ಥೋಮ್. ಏನೇನ ಅದೇನು ಜುಂಬುಡ್ ತಕ್ಕ ಥೋಮ್? ಅದು ನನ್ ತಾಳ, ನಿಮ್ಗ ತಾಳ ಇವಾಗ ತುಂಬಾ ಸ್ಪೀಡ್ ಇರುತ್ತೆ. ದಿಂಗಡ್ ತಕ್ಕ ಥೋಮ್ ಅದು ನಿಮ್ ತಾಳ. ರೋಜು ಒಳಗಡೆ ಹೋಗಿ ಬೆಡ್ಡು, ಬಟರ್ ಫ್ರೂಟು, ಡ್ರೈ ಫ್ರೂಟ್ಸು ಎಲ್ಲ ರೆಡಿ ಮಾಡ್ಕೊ, ನಾನು ವಿಡಿಯೋಸ್ ನೋಡ್ಕೊ ಬರ್ತೀನಿ, ವೆಡ್ಡಿಂಗ್ ವಿಡಿಯೋಸ್. ಯಾರಿವನು ವೆಯ್ಟ್ಲೆಸ್ ಹುಚ್ಚ? ಅಯ್ಯೋ ಛೇ ಪಾಪ, ತುಂಬಾ ಚಿಕ್ಕ ವಯಸ್ಸಿಗೆ ಹುಚ್ಚ ಆಗ್ಬಿಟ್ಟವನೆ. ಯಾವ ಹುಡುಗಿ ಕೈ ಕೊಟ್ಲೋ ಏನೋ ಅವಳು ಉದ್ಧಾರ ಆಗಲ್ಲ, ಇವನು ಕೈ ಕೊಟ್ಟಿರೋ ಹುಡುಗಿ ಉದ್ಧಾರ ಆಗಲ್ಲ, ಅವಳು ಸಂಸಾರ ಸರ್ವನಾಶ ಆಗೋಯ್ತದೆ. ಇದು ನನ್ನ ಸಾಪ. ಎಲ್ಲ ರೆಡಿ ಆಗಿದೆ ಬಂದ್ರೆ. ಅಯ್ಯೋ ಅದಾಮೇಲೆ ಬಾರೇ ಇಲ್ಲಿ. ಅಲ್ಲಿ ನೋಡಿ ಪಾಪ ಯಾರು ಹುಚ್ಚ ಆಗ್ಬಿಟ್ಟವನೆ, ತಿನ್ನಕ್ಕೆ ಏನಾರ ಇದ್ರೆ ಕೊಟ್ಟು ಕಳಿಸು. ರಕ್ಷಿತಾ ಮೇಡಮ್, ಒಳ್ಳೇದಕ್ಕೆ ಬ್ರ್ಯಾಂಡಿ ಅಂಬಾಸಿಡರ್ ಮೇಡಮ್ ನನ್ ಗಂಡ. ರಕ್ಷಿತಾ ಮೇಡಮ್, ಆದ್ರೂ ನಾನು ಒಳ್ಳೆಯವನು ಅಂತ ಗೊತ್ತಾಗೋಕೆ ಇವಳಿಗೆ 18 ವಾರ ಬೇಕಾಗಿತ್ತ. ಇವ್ರೆ ತಗೊಳ್ಳಿ. ಕೃಷ್ಣ ಮೇಣಿ ಕಾಕ್ಟೇಲ್ ಕುಡಿಯೋದನ್ನು ಸಹಿಸಬಲ್ಲೆ ಮಂಜುಳಾ ದೀಪಿಕಾ. ಅವನ್ ದೀಕ್ಷಿತ್ತು, ಅವನ ಜೊತೆ ಮಾತಾಡೋದನ್ನು ಸಹಿಸಬಲ್ಲೆ. ಆದರೆ ಈ ನನ್ನ ಹೆಂಡತಿಗೆ ಮಾಜಿ ಲವರ್ ಇರುವುದನ್ನು ಮಾತ್ರ ಸಹಿಸಲಾರೆ. ಪ್ರೇಮಣ್ಣ, ಇವರಿಬ್ಬರನ್ನ ಅಕ್ಕಪಕ್ಕ ನಿಲ್ಸಿದ್ರೆ ಬೂದು ಗುಂಬಳಕಾಯಿ ಪಕ್ಕದಲ್ಲಿ ನಿಂಬೆಹಣ್ಣು ಇಟ್ಟಂಗೆ ಇರ್ತದೆ. ಇವರಿಬ್ರು ಲವ್ ಮಾಡ್ತಿದ್ರಂತೆ. ಹೇಯ್ ಹೇಯ್, ವಾಟ್ ಆರ್ ಯು ಟಾಕಿಂಗ್ ರೋಜ್? ರೇ, ಇವನಿಗೆ ಹುಚ್ಚಿಡಿಯ ಕಾರಣ ನಾನೇ ಅಂದ್ರೆ ನೋಡಿ, ಆದಷ್ಟು ಬೇಗ ಸರಿ ಹೋಗ್ಬೇಕು. ಏನಾದ್ರೂ ಮಾಡಿ ಅಂದ್ರೆ, ಏನಾದ್ರೂ ಮಾಡಿ ಅಂದ್ರೆ ಏನ್ ಮಾಡ್ಬೇಕೆ? ರೀ, ಇವನ್ನ ನಮ್ಮನೆಲ್ಲೇ ಇಟ್ಕೊಂಡು ಆರೈಕೆ ಮಾಡೋಣ, ಇವನ್ ಹುಚ್ಚು ಸರಿ ಆಗೋವರೆಗೂ ಇವನ್ ಇಲ್ಲೇ ಇರ್ಲಿ. ನೋ ರೋಜ್, ಐ ಕ್ಯಾಂಟ್ ಬಿಲೀವ್ ದಿಸ್ ದಿ ಮೂಮೆಂಟ್. ನೋ ನೋಡಿ, ನಾನ್ ಇವಾಗ ಹೇಳ್ತಿದ್ದೀನಿ, ನೀವೇನಾದ್ರೂ ಇವನಿಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ ನಮ್ಮಿಬ್ರದು ಅದು ನಡೆಯಲ್ಲ. ರೀ ರಕ್ಷಿತಾ ಮೇಡಮ್, ನನ್ನ ಹೆಂಡತಿ ಸೆಂಟಿಮೆಂಟ್ ಡೈಲಾಗು ನನ್ನ ಕೈನ ಕಟ್ಟ. ಓಕೆ, ಲೀವ್ ಇಟ್, ಲೀವ್ ಇಟ್. ಏ ಮೆಂಟಲ್ ಜಾಕ್, ಬಾರೋ. ಇದೇನಿದ್ ಕೈಯಲ್ಲಿ ತಾಲಿ ಬಿಸಾಕಿದ್ದ? ಅಯ್ಯೋ ರಕ್ಷಿತಾ ಮೇಡಮ್, ಇವನು ಊಟ ಮಾಡಿ ಎಷ್ಟು ದಿನ ಆಗೋಯ್ತು? ಊಟ ಮಾಡಿಸ್ಬಿಡ್ತೀನಿ ಜಾಕ್, ಊಟ ಮಾಡಪ್ಪ, ಊಟ ಮಾಡು. ರೋಜ್, ವಾಟ್ ಇಸ್ ದಿಸ್ ನ್ಯಾಷನಲ್ ಲೈವೆಟ್ ಆಕ್ಟಿಂಗ್? ಕಾಣ್ತಿಲ್ವೇನ್ರಿ, ಊಟ ಮಾಡಿಸ್ತಾ ಇದ್ದೀನಿ. ಗಂಡನ್ ಬಿಟ್ಬಿಟ್ಟು ಬೇರೆಯವನ್ ಗುಂಡಿಸ್ತಾ ಇದೆಯಲ್ಲ. ಒಳಗಡೆ ಇದೆ, ಹೋಗಿ ಊಟ ಮಾಡ್ರಿ. ಅಕ್ಕಪಕ್ಕದವ್ರು ನೋಡಿದ್ರೆ ತುಬಕ್ಕಂತ ಮಕ್ಕೋಗಿತಾರೆ. ನೀನ್ ಉಣಿಸಿ ಸಾಕು ಕೊಡೆ, ನಾನು ಉಣಿಸ್ತೀನಿ. ನೀರ್ ತಗೋಬಂದ್ ಜಾಕ್. ಅಯ್ಯೋ ಪ್ರೇಮಣ್ಣ, ಇವನಲ್ಲಿ ನೋಡ್ರಿ, ಆರನಗ್ರ ಆರ್ಚಿದಂಗೆ ಲವ್ ಮಾಡಿ. ಹೇ ಜಾಕ್, ಈಟ್ ಮಿ. ಹೇ ಜಾಕ್, ಜೆಸಿಪಿ ಅಲ್ಲಿಂದ ನನ್ನ ಬ್ಯಾಗ್ ನ ಬಗೆದು ಬಿಟ್ಟಾಕಿದೆ. ಜಾಸ್ತಿ ಆಗಿದೆ, ಔಟ್ ಆಫ್ ದಿಸ್ ಕಿಟ್ ನನಗೆ ಮದುವೆ ಆಗಿಲ್ಲ ಕಣೆ, ಸುಮ್ನಿರೇ.
ನಾನು ಟ್ರೀಟಿಂಗ್ ಜಸನ್ ತಗೋಬೇಕು. ಡಾಕ್ಟರ್ ನಿಮ್ದು ಎಂಟ್ರಿ ಲೀಡ್ ಕೊಟ್ಟೆ ಬನ್ನಿ. ನಮಸ್ಕಾರ ಜಡ್ಜಸ್. ಹಾಯ್ ರಕ್ಷಿತಾ ಮೇಡಮ್, ನನ್ನ ಹೆಸರು ಡಾಕ್ಟರ್ ಲವ್ ಅಂತ. ಎಲ್ಲರೂ ಪ್ರೀತಿಯಿಂದ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲವ್ ಡಾಕ್ಟರ್ ಅಂತ ಕರೀತಾರೆ. ಸೊ ಐಮ್ ಹ್ಯಾಪಿ ಯು ನೋ. ಯಾರಿಲ್ಲಿ ಪೇಷಂಟು, ಅರ್ಜೆಂಟಾಗಿ ಮಾಡಬೇಕು ಟ್ರೀಟ್ಮೆಂಟು. ಡಾಕ್ಟರ್ ಏನ್ ಡಾಕ್ಟರ್ ಇದು ವಿಗ್ಗು ತಪ್ಕೊಳ್ಳಿ ಒಂದ್ಸಲ ಅಗ್ಗು. ಡಾಕ್ಟರ್ ಪೇಷಂಟ್ ನಾನೆಲ್ಲ ಬನ್ನಿ. ಇವನೇ ಡಾಕ್ಟರ್ ಪೇಷಂಟು. ಹುಚ್ಚಾಗ್ಬಿಟ್ಟು ಸ್ವಲ್ಪ ಹುಚ್ಚು ಬಿಡ್ಸಿ ಡಾಕ್ಟರ್. ಮಾಡ್ತೀನಿ ನೀವು ಸುರ ಹಚ್ಕೊಳ್ಳಿ, ಉಸಿರನ್ನ ಬಿಗ ಇಡ್ಕೊಳ್ಳಿ. ಯಾವುದೇ ಮೆಡಿಸಿನ್ ಇಂದ ನೀವು ಒಂದು ಕಾಯಿಲೆನ ಗುಣಪಡಿಸೋದಕ್ಕೆ ಆಗೋದಿಲ್ಲ. ಆಗೋದಿಲ್ಲ ಡಾಕ್ಟರ್, ಉಸಿರು ಬಿಡ್ಬೋದಾ? ಇಲ್ಲ ನಿಗುರ್ಕೊಂಡ್ಬಿಡ್ತೀರಾ. ಆದ್ರೆ ಒಂದ್ ವಿಷಯ ಇವನ್ ಗೊತ್ತಿರೋ, ಇವನು ಹಳೆ ಇಷ್ಟಪಡೋ ಜಾಗ ಕರ್ಕೊಂಡು ಹೋದ್ರೆ ಖಂಡಿತ ಇವನ್ ಗುಣ ಆಗ್ತಾನೆ. ಡಾಕ್ಟರ್ ಬನ್ನಿ ಡಾಕ್ಟರ್. ಇಲ್ಲಿ ಅಕಸ್ಮಾತ್ ಅವನು ಹುಚ್ಚು ವಾಸಿ ಆಗಿಲ್ಲ ಅಂದ್ರೆ ನಿ ಮಾತ್ರ ನೋಡಿದ್ರೆ ಏನೋ ಆಗಂಗ್ ಕಾಣಿಸ್ತಿದೆ. ತಡ್ಕೊಳ್ಳಿ ತಡ್ಕೊಳ್ಳಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ಇದು ಮತ್ತೆ ಬರೋ ಇಂಜೆಕ್ಷನ್, ನಿಮ್ ಚುಂಬುಡ್ತಕ್ಕ ಗೆಲ್ಪ್ ಆಗುತ್ತೆ. ಮೂರು ದಿನ ಮೇಲೆ ಕೇಳಲ್ಲ, ಆದ್ರೆ ದಯವಿಟ್ಟು ಇದನ್ನ ಕೊಡ್ಬೇಕಾದ್ರೆ ಹುಷಾರು. ಬರಲ್ಲ ಹೋಗಿ ಡಾಕ್ಟರ್, ಬಾಯ್. ನಾನು ಕರ್ಕೊಂಡು ಬಂದ್ಬಿಡ್ತೀನಿ. ಒಳ್ಳೆ ಚಾನ್ಸ್, ಇಬ್ರು ಓಡೋಬಿಡ್ರಿ, ಬಸ್ ಚಾರ್ಜ್ ಕೊಟ್ಬಿಡ್ರಿ. ನನಗೆ ಗೊತ್ತು ಕಣೆ, ನೀನು ಈ ತರ ಡಿಂಗಿರ್ ಬಿಲ್ಲಿ ಅಂತ ನಾನು ಗೊತ್ತೀನಿ ನಡಿ. ಕಷ್ಟ ಸುಖ ಮಾತಾಡ್ತಿದ್ದೀರಿ ರಮಣ. ಇವರು ಬರೀ ಪ್ರೇಮಿಗಳಲ್ಲ, ಪದೇ ಪ್ರೇಮಿಗಳು. ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ನನಗೂ ಚಿಡ್ದು ಬಿಡ್ತದೆ. ನಡೆಯ ಮನೆಗೆ ಮಲಗಿಸ್ಬಿಟ್ಟೋಗ್ಬಿಡ್ತೀನಿ. ನಾನ್ ಮಲಗಿಸ್ತೀನಿ ನಡಿಯ. ಅಯ್ಯೋ ನಾನ್ ಮಲಗಿಸಿಲ್ಲ. ಏನೋ ಏನೋ ಏನಾಗಿದೆ ನಿಂಗೆ? ಏನಾಗಿದೆ ನಿನ್ಗೆ? ಓಹೋ ರಕ್ಷಿತಾ ಮೇಡಮ್, ನಾನ್ ಮಾತಾಡ್ದಂಗೆ ಮಾತಾಡ್ತಾವನೆ. ಅನಿಲ್ ಸರ್ ನನ್ನ ಎಲಿಮಿನೇಷನ್ ಮಾಡ್ಬಿಡಿ. ಅನಿಲ್ ಸರ್ ಇವನ್ನ ಎಲಿಮಿನೇಷನ್ ಮಾಡ್ಬಿಡಿ. ನಾನು ಹೇಳ್ದಂಗೆ ಹೇಳ್ಬೇಕಲ್ವೇನೋ? ನಾನು ಹೇಳ್ದಂಗೆ ಹೇಳ್ಬೇಕಲ್ವೇನೋ? ನನ್ ಮಾತಾಡಲ್ಲ, ನನ್ ಮಾತಾಡಲ್ಲ. ಸ್ವಾಗತನಲ್ಲಿ ಹೇಳ್ಕೊತವನಿ, ಸ್ವಾಗತನಲ್ಲಿ ಹೇಳ್ಕೊತವನಿ. ಮಲಗ್ಬಿಟ್ಟವನಿ, ಒಳಗಡೆ ಹೋಗ್ಬಿಡ್ತೀನಿ. ಅಪ್ಪ ನನ್ನ ಮಗನ ಮಲಗಿಸಿ. ಒಂದೆರಡು ಟೈಮ್ ಕೊಡು, ಒಂದೆರಡು ಟೈಮ್ ಕೊಡು. ಆಯ್ತು ಮಲಿಕತೀನಿ, ಆಯ್ತು ಮಲ್ಕತೀನಿ. ರಕ್ಷಿತಾ ಮೇಡಮ್ ಮಲಗ್ಬಿಟ್ಟವನೆ, ಈಗ ಹೋಯ್ತೀನಿ. ಬೇಡ ತೆಳ್ಕೊಂಡು ಹೋಗ್ಬಿಡ್ತೀನಿ, ನಡ್ಕ ಹೋದ್ರೆ ಗೊತ್ತಾಗ್ಬಿಡ್ತದೆ. ಅಬ್ಬ ಚೆಗ್ಗಡ ಈಗ ಮಲಗ್ಬಿಟ್ಟಿರ್ತಾನೆ, ಒಳಗಡೆ ಹೋಯ್ತೀನಿ.
ಇರ್ರಿ ಅವ್ನು ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಇರ್ರಿ ಯಾರೇ ಏನ್ರಿ ನಿಮ್ದು ಏನೇ ಮಾಡ್ತಿದ್ದೆ ಆಟ ಆಡ್ತಾ ಇದ್ದೆ ಒಳಗಡೆ ಇವ್ ನಾಲ್ಕು ದಿನ ಮನೇಲಿ ಇಟ್ಕೊಬಿಟ್ರೆ ಈ ಹೆಸರು ನಂದು ಉಸಿರು ಅವನು ಮಾಡ್ಬಿಡ್ತಾನೆ ಮನೇಲಿ ಇಟ್ಕೊಂಡ್ಬಿಟ್ರೆ ಹೆಸರು ಅವನು ಉಸಿರು ನಂದು ಮಾಡ್ಕೊಂಡ್ಬಿಟ್ಟು ನನಗೆ ಮಾಡ್ತೀನಿ ಇಂಜೆಕ್ಷನ್ ಕೊಟ್ಟಿರ್ತೀನಿ ಮೂರು ದಿನ ಮೇಲಕ್ಕೆ ಹೇಳಬಾರ್ದು ಜಾಕೋ ಬಾ ಜಾಕು ಏನಿಲ್ಲ ಬಾರೋ ಹೇಮಣ್ಣ ಗೊತ್ತೇ ಇರಲಿಲ್ಲ ನಾನು ಮಾಡ್ದಂಗೆ ಅವ್ನು ಮಾಡ್ತಾನೆ ತಾನೆ ಕೈನಂಗ್ ಮುಂದೆ ಇಡ್ಕೋಬೇಕು ಕೈನಂಗ್ ಮುಂದೆ ಇಡ್ಕೋಬೇಕು ಇಂಜೆಕ್ಷನ್ ಇಲ್ಲಿ ಇಡ್ಬೇಕು ಇಂಜೆಕ್ಷನ್ ಇಲ್ಲಿ ಇಡ್ಬೇಕು ಮೇಲೆ ಒಂದು ಬಟನ್ ಇದೆಯಲ್ಲ ಮೇಲೆ ಒಂದು ಬಟನ್ ಇದೆಯಲ್ಲ ಅದನ್ನ ಹಿಂಗ್ ಒತ್ತಬೇಕು ಇದೇನ ಕಣ್ಣೆಲ್ಲ ಮಂಜು ಮಂಜು ಆಯ್ತಾ ಅದೇ ಲೇ ಮತ್ ಬರ ಇಂಜೆಕ್ಷನ್ ಕೊಂಡ್ರೆ ಮತ್ ಬರದು ಇನ್ನೇನು ಸಣ್ಣಲ್ಲಿ ಅವ್ನು ಬರ್ತಾರೆ ಮುಚ್ಚು ವಾಸಿ ಆಗೋಯ್ತೇನು ಇಡ್ದ್ರೆ ತಾನೇ ವಾಸಿ ಗಟ್ಟಿ ಬಿತ್ಕೊಳ ರೋಸ್ ರೋಸ್ ಅಯ್ಯೋ ನಂಗೆ ಹುಚ್ಚೆ ಉಡ್ಡೆ ಇಲ್ಲ ರೋಸ್ ನಾನು ನಾಟಕ ಮಾಡಿದ್ದು ನಂಗೆ ನಿನ್ನನ್ನು ಬಿಟ್ಟಿರಕ್ಕೆ ಆಗಿಲ್ಲ ಅದಕ್ಕೆ ಇವನಿಗೆ ಮತ್ತೊಬ್ಬರು ಇಂಜೆಕ್ಷನ್ ಕೊಟ್ಟಿದ್ದೀನಿ ಆ ತಾಳಿ ಕಿತ್ತು ಮುಸಾಕು ಇದನ್ನು ಕಟ್ತೀನಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ ಗಂಡ ಕಣ ಅವನು ನೋಡು ನೀನು ನಾರೈಕೆ ಮಾಡಿದ್ದು ನಿನ್ ಸರಿ ಹೋಗ್ಲಿ ಅಂತ ನಿನ್ ಮೇಲಿನ ಆಸೆ ಇದ್ದ ಅಲ್ಲ ಕಣ ಒಂದು ಕ್ಷಣ ಇಲ್ಲಿರ್ಬೇಡ ಹೊರಟೋಗ ಇಲ್ಲಿಂದ ರೋಸ್ ಇದು ನಿನ್ ಮೆಸೇಜ್ ಹೌದು ಚೇಂಜ್ ಮಾಡಕ್ ಆಗಲ್ವಾ ಆಗಲ್ಲ ಸ್ಕಿಟ್ ಅಂತೂ ಚೇಂಜ್ ಮಾಡಕ್ ಆಗಿಲ್ಲ ಮೆಸೇಜ್ ಆದ್ರೂ ಚೇಂಜ್ ಮಾಡು ಏಯ್ ಮೂರು ವಾರ ಆದ್ಮೇಲೆ ಶೋನೇ ಚೇಂಜ್ ಆಗುತ್ತೆ ಕಣ ಇದೇನೆ ನಿನ್ ಕೊನೆ ಮಾತು ಹೌದು ಓಕೆ ಬರ್ಲಿ ಜೋರಾದ ಚಪ್ಪಾಳೆ ಲವ್ ಮಾಡ್ದವಳನ್ನ ಹೇಗಾದ್ರೂ ಸರಿ ಪಡ್ಕೊಳ್ಳೇಬೇಕು ಅಂತ ಹುಚ್ಚಿನ ತರ ಆಕ್ಟ್ ಮಾಡಕ್ಕೆ ಹೋದ ಲವರ್ ಕಥೆ ಏನಾಯ್ತು ಅನ್ನೋದನ್ನ ಆಕ್ಟ್ ಮೂಲಕ ನೋಡಿದ್ವಿ. ಸುನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅನ್ಬಿಟ್ಟು ಅಂತ ರಕ್ಷಿತಾಂಬೆ ಹತ್ರ ಬರೋಣ ಈ ಸತಿ. ರಕ್ಷಿತಾಂಬೆ, ನಂಗೆ ತುಂಬಾ ಇಷ್ಟ ಆಯ್ತು. ಇಟ್ ವಾಸ್ ರಿಯಲಿ ರಿಯಲಿ ಗುಡ್. ನನಗೆ ಸ್ಪೆಷಲಿ ರಾಧೇಶ, ಶುಭ ಆ್ಯಂಡ್ ಈ ಗಿಲ್ಲಿ ನಟ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ವೆರಿ ವೆರಿ ಟೈಗರ್ ಚಿಕ್ಕ ರೋಲ್ ಅಲ್ಲಿ ಬಂದ್ರು. ರವಿ ಅಂತೂ ಇವತ್ತು ಸೋ ಬ್ಯೂಟಿಫುಲ್ ರವಿ ಲುಕ್ಸ್. ಬಟ್ ಮೇಜರ್ಲಿ ನನಗೆ ರಾಧೇಶ ಮತ್ತೆ ಗಿಲ್ಲಿ ನಟ ಮಧ್ಯದಲ್ಲಿ ಇರೋ ಒಂದು ಕಾಂಬಿನೇಷನ್ ಇದೆ ಅಲ್ಲ, ಫ್ಯಾಂಟಾಸ್ಟಿಕ್ ಆಗಿ ವರ್ಕ್ ಆಯಿತು ಸ್ಟೇಜ್ ಮೇಲೆ. ನನಗೆ ಆಕ್ಟ್ ತುಂಬಾನೇ ಇಷ್ಟ ಆಯಿತು. ದ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ರೋಸ್ ಅವಳ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ದ ವೇ ಶಿ ಟೆಲ್ಸ್ ಹರ್ ಡೈಲಾಗ್ಸ್ ಆಲ್ ಫ್ಯಾಂಟಾಸ್ಟಿಕ್. ವೆರಿ ವೆರಿ ಗುಡ್ ಆನ್ ದ ಹೋಲ್. ನನಗೆ ತುಂಬಾ ನಗು ತಂದ್ಕೊಟ್ಟಿರೋ ಆಕ್ಟ್ ಫ್ಯಾಂಟಾಸ್ಟಿಕ್. ಸೂಪರ್ ಸೂಪರ್. ಓಕೆ ಲವ್ಲಿ ಸ್ಟಾರ್. ಇಲ್ಲಿ ನಟ ಮತ್ತೆ ರಾಧೇಶನ್ ಇಬ್ಬರು ಮಧ್ಯೆ ಜುಗಲ್ ಬಂದು ಏನಿತ್ತು ತುಂಬಾ ಇಷ್ಟ ಆಯ್ತು. ಇಬ್ರು ಸಖತ್ತಾಗಿ ಮಾಡಿದ್ರು. ಅದಕ್ಕೆ ಸಪೋರ್ಟಿವ್ ಆಗಿ ಶುಭ, ಇವ್ರು ಔಟ್ ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸರ್. ಫೈನಲ್ ಆಗಿ ನಮ್ಮ ಭಾರತೀಯ ಸ್ತ್ರೀಯ ಒಂದು ಏನಿದೆ ತಾಳಿ ಕಟ್ಟಿಸ್ಕೊಂಡ್ರೆ ಗಂಡನೇ ದೇವರು, ಅದನ್ನ ನಗು ನಗುನಲ್ಲೇ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರಿ ನೀವು. ಅಂಡ್ ರವಿ ಮತ್ತೆ ನಮ್ಮ ಟೈಗರ್ ಸರ್ ಇಬ್ರು ಅವ್ರವ್ರ ಪಾತ್ರಗಳೇನಿತ್ತು ತುಂಬಾ ಚೆನ್ನಾಗಿ ಅಭಿನಯಿಸಿದ್ರಿ. ತುಂಬಾ ಇಷ್ಟ ಆಯ್ತು ಆಕ್ಟ್. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್, ವೆರಿ ನೈಸ್. ಅಣ್ಣ ಹೇಗಿತ್ತು ಇದು? ಆಕ್ಚುಲಿ ಒಂದು ಮೂಲ ತಮಿಳಿನ ಕತೆ. ಕೊಯಮತ್ತೂರಲ್ಲಿ ರೈಟ್ರು ತಮಿಳು ಹೊಸ ಅಚ್ಚಗಮ್ ಅನ್ನೋ ಒಂದು ಪ್ರಿಂಟಿಂಗ್ ಬಸ್ಸಲ್ಲಿ ಕೂತ್ಕೊಂಡ್ಬರ್ದ ಕತೆ ಇದು. ಅದನ್ನ ಎಸ್ ನಾರಾಯಣ ಅವರು ತಗೊಂಬಂದು ಇಲ್ಲಿ ಪಿಕ್ಚರ್ ಮಾಡ್ತಾರೆ. ಅಲ್ಲೂ ಪಿಕ್ಚರ್ ಆಗಿತ್ತು. ಇಲ್ಲಿದ್ದ ಚಲನಚಿತ್ರ ಅಲ್ಲಿ ಇದು ಕಾದಲ್. ಸೊ ಅದು ಒರಿಜಿನಲ್ ಕತೆ. ಅದರಲ್ಲಿ ಹಾಫ್ ನನ್ನ ಕತೆ. ಸ್ಟೇಷನ್ ವರ್ಗೂ ಕರೆಕ್ಟು, ಕೇಸರ್ಗೂ ಕರೆಕ್ಟ್. ಆಮೇಲೆ ನಾನು ಗೆದ್ದು ಈ ಕಡೆ ಬಂದ್ಬಿಟ್ರು. ಇಲ್ಲಾಂದ್ರೆ ನಾವು ನಾವೇ ಆಗೋಗ್ಬಿಟ್ಟಿದ್ರೆ ಯಾರೋ ಗುರುತ ಹಿಡಿತಾರೇನಲ್ಲ ಸತ್ಯ. ಹಂಗಾಗಿಲ್ಲ, ದೇವ್ರ ದೇವ್ರ ಆಶೀರ್ವಾದ. ನನ್ನ ಪ್ರಕಾರ ಪ್ರೀತಿ ಬಹಳ ಮಧುರವಾದ್ದು. ರಿಯಲ್ ಆಗಿ ಹಾರ್ಟ್ ಫುಲ್ ಆಗಿ ಇಷ್ಟಪಟ್ಟು ಮದುವೆ ಆದವ್ರನ್ನ ಹರಸ್ಬಿಟ್ಟು ಬಿಟ್ಬಿಡ್ಬೇಕು. ಆ ಒಂದು ಆಕ್ಟ್ ತುಂಬಾ ಚೆನ್ನಾಗಿತ್ತು. ಗಿಲ್ಲಿ ನಟ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದ. ರಾಧೇಶ ಮೆಂಟಲ್ ತರ ಆಕ್ಟ್ ಮಾಡೋದು ಮತ್ತೆ ಪ್ರೀವಿಯಸ್ ಲವರ್ ತರ ಆಕ್ಟ್ ಮಾಡೋದು ಎರಡು ಶೇಡು ತುಂಬಾ ಚೆನ್ನಾಗಿ ಮಾಡ್ದ ಅವನು. ಬಟ್ ಹೈಲೈಟ್ ಬಂದು ಇವಳೇನೆ. ಈಗ ಹೆಂಡತಿ ಪಾತ್ರವಾಗಿ ಆ ಕಡೆ ಲವರ್ ಪಾತ್ರವಾಗಿ ನಿಮ್ಮಲ್ಲಿ ಕಲೆ ಇದೆ, ಹೇಳಕ್ ಅಸಾಧ್ಯವಾದ ಕಲೆ ಇದೆ. ನನ್ನ ಪ್ರಕಾರ ನೀವೆಲ್ಲ ಹೆಂಗೆ ಅಂದ್ರೆ ಉಮಾಶ್ರೀ ಅವ್ರ ಸಾಲಿಗೆ ಸೇರ್ತೀರಿ ನೀವೆಲ್ಲ. ಬಹಳ ದೊಡ್ಡ ನಮ್ಮ ಉಮಾ ಏನ್ ಶಿ ಇಸ್ ನಾಟ್ ಎ ಆರ್ಡಿನರಿ ಆರ್ಟಿಸ್ಟ್. ಹೌದೌದು.
ಆಕೆ ಮುಂದೆ ನಿಲ್ಲಕ್ ಯಾರ ಕೈನಲ್ಲೂ ಆಗಲ್ಲ ಅಂತ ಅದ್ಭುತವಾದ ಆರ್ಟಿಸ್ಟ್ ಆಕೆ. ಚೆನ್ನಾಗಿತ್ತು ಮೇಡಮ್ ಅವರು, ಬಹಳ ಸಂತೋಷವಾಗಿ. ಚೆನ್ನಾಗಿ ಪ್ರೆಸೆಂಟ್ ಮಾಡಿದೀರಾ, ಥ್ಯಾಂಕ್ ಯು ಸೋ ಮಚ್. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ದ ಗ್ಯಾಲರಿ. ಇಲ್ಲಿ ಇಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್, ಏನೇ ಕೆಲಸ ಮಾಡಿದ್ರು ಅದನ್ನ ಒಟ್ಟಿಗೆ ಮಾಡಬೇಕು ಅಂತ ಕಂಡೀಷನ್ಸ್ ಹಾಕೊಂಡು ಲೈಫ್ ನ ಲೀಡ್ ಮಾಡ್ತಾ ಇದಾರೆ. ಅದು ಚೈಲ್ಡ್ಹುಡ್ ಲೆವೆಲ್ ಓಕೆ, ಆದ್ರೆ ಮದುವೆ ಆದ್ಮೇಲೂ ಕಂಟಿನ್ಯೂ ಆದ್ರೆ ಏನಾಗಬಹುದು ಅನ್ನೋ ಕಥೆನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ. ಮಂಡ್ಯದ ಗಿಲ್ಲಿ ನಟ ನಟರಾಜ್, ಮಂಗಳೂರಿನ ರಾಘವೇಂದ್ರ ರೈ, ರಾಮನಗರದ ಕೃಷ್ಣವೇಣಿ, ಹಾಸನದ ಮಂಜುಳಾ, ಹಾಗೂ ಡ್ರಾಮಾ ಜೂನಿಯರ್ ಸೀಸನ್ 3 ನ ಅನೂಪ್ ಅಂಡ್ ಅನುರಾಗ್. ಕಾವೇರಿ ನೀರನ್ನು ಕುಡಿದು ಪರಯ್ಯ ಪೋಲಿಕುತ್ತ, ಕಬ್ಬಿನ ಹಾಲಲ್ಲಿ ಬೆಳೆದು ಅತ್ತಯ್ಯ ಪ್ರೀತಿ ಬಿಟ್ಟ, ಈ ಮಂಡ್ಯದ ಗಂಡು ಮಂಡ್ಯದ ಗಂಡು ಮುತ್ತಿನ ಚೆಂಡು. ನಮಸ್ಕಾರ ಮೇಡಮ್. ಚಿಕ್ಕ ಕಲ್ಲಾಸಣ್ಣ, ನಾನು ಯಾರು ಅಂತ ಗೊತ್ತಾಯ್ತಾ ಮೇಡಮ್? ನನ್ನ ಒಂದು ಪಂಚು. ಇವಾಗ ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ರಮೇಶ. ನಾನು ಸುರೇಶ. ಸುರೇಶ್, ರಮೇಶ್, ನಾವಿಬ್ರು ಎಂತ ಫ್ರೆಂಡ್ಸ್ ಅಂದ್ರೆ ಲೋ ಜಾಸ್ತಿ ಹೇಳ್ಬೇಡ. ನಾನೇನಾದ್ರೂ ಚಡ್ಡಿ ಹಾಕೊಂಡಿಲ್ಲ ಅನ್ಕೊಳ್ಳಿ, ಇವನು ಹಾಕೊಂಡಿರೋ ಚಡ್ಡಿನೂ ಹರ್ಕೊಂಡ್ಬಿಡ್ತಾನೆ. ಲೋ, ನಾವ್ ಹಿಂಗೆ ಪಂಚ್ ಕೊಡ್ತಾ ಇದ್ರೆ ಕಾಮಿಡಿ ಖಿಲಾಡಿಗಳು ಮನೆಗೋಡೋಗ್ಬಿಡ್ತಾರೆ. ಹೌದಲ್ವಾ? ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ನಾವ್ ಮನೆಗೆ ಹೋಗೋಣ ಬಾ. ಹಾ ಸರಿ ನೋಡಿ, ಅನಜಿ ಸುಂಠಿ ಅನಜಿ ಸುಂಠಿ. ನೀವೆಲ್ಲ ಊರಿನ ದೊಡ್ಡ ಮನುಷ್ಯರು, ನಿಮ್ಗೆ ವಾಚರ್ ವಿನ್ನರ್ ದೊಡ್ಡದಾದ್ರೆ ನನಗೆ ನನ್ನ ಕುಚ್ಚಿಕ್ಕು ಪ್ರೀತಿ ದೊಡ್ಡದು ಕಂಡ್ರು. ನಾವಿಬ್ಬರು ಕುಚ್ಚಿಕ್ಕು ಗೆಳೆಯರು, ಚಿಕ್ಕಂದಿನಿಂದ ಆಡಿದೆವು, ಚಿಕ್ಕಂದಿನಲ್ಲೇ ಬೆಳೆದೆವು, ಈಗ ಏನೇ ಮಾಡುದಿದ್ರು ಒಟ್ಟಿಗೆ ಮಾಡ್ತೇವೆ. ಹೌದು ಪ್ರೇಮಣ್ಣ, ಫ್ರೆಂಡ್ಸ್ ಅಂದ್ರೆ ಬರೀ ಬೈಕ್ ಅಲ್ಲಿ ಮಾತ್ರ ಡಬ್ಬಲ್ಸ್ ಹೋಯ್ತಾರೆ, ನಾವು ಬಾತ್ರೂಮ್ಗೂ ಡಬ್ಬಲ್ಸ್ ಅಲ್ಲಿ ಹೋಯ್ತೀವಿ. ಆತರ ತಿಕ್ಕ ಚಿನ್ನ ಫ್ರೆಂಡ್ಸ್ ನಾವು. ನಮ್ಮ ನಮ್ಮ ಹೆಂಡರನ್ನ ಕರೆಯೋಣ. ಮುದ್ದೆ ಮಾಡಕ್ ಬರ್ದೇ ಹುಡುಗಿರೆಲ್ಲ ಸರ್ಕಾರಿ ಹುದ್ದೆಲ್ಲಿ ಹುಡುಗಬೇಕು ಅನ್ನೋ ಈ ಕಾಲದಲ್ಲಿ ನೀನೇನು ಹೇಳಿದೆ ಹೇಳು, ಇವಳೇ ನನ್ನ ಹೆಂಡತಿ ಅನ್ಬೇಕು. ಜಗ್ಗಣ್ಣ, ಇವಳು ನನ್ನ ಹೆಂಡತಿ. ಮುದ್ದೆ ಮಾಡಕ್ ಬರ್ದೇ ಇರೋ ಹುಡುಗಿರೆಲ್ಲ ಸರ್ಕಾರಿ ಹುದ್ದೆಲ್ಲಿ ಹುಡುಗಬೇಕು ಅಂತಾರೆ. ಅಂತದ್ರಿಗೆ ನಾವು ಗುದ್ದಾಡಿ ಒದ್ದಾಡಿ ಇವ್ರನ್ನ ಮದುವೆ ಆಗಿದ್ದೀವಿ. ಇನ್ನೇನಿದ್ರು ಒಳಗಡೆ ಹೋಗಿ ಮುದ್ದು ಮಾಡ್ತಾ ಸದ್ದು ಮಾಡದೆ ಕಮಾಂಡರ್ ಲಿಂಗ್ ಹೋಗೋಣ. ಇವಳು ನನ್ನ ಹೆಂಡತಿ ಜ್ಯೋತಿಕಾ. ತುರೇ ಮನೆಯಲ್ಲಿ ತುರಿಸ್ ಬಿಡು. ರಮೇಶ್, ಇವಳು ನನ್ನ ಹೆಂಡತಿ ಜ್ಯೋತಿಕಾ. ಕಮಾನ್ ಜ್ಯೋತಿಕಾ, ಇಟ್ಸ್ ಅ ಕಾಂಪ್ರಮೈಸ್. ಇದ್ದು ಬಾ, ಬಿದ್ದು ಬಾ, ಗೆದ್ದು ಬಾ ಗೆಳೆಯ. ಗೆಳೆಯ ರೆಡಿ? ರನ್ ಔಟ್ ಆದ್ರೂ ಪರವಾಗಿಲ್ಲ, ವಿಕೆಟ್ ಹತ್ರ ಬೇಡ. ರೆಡಿ ರೆಡಿ ರೆಡಿ, ರನ್ ಔಟ್ ಆಗಲಿ ಏನೇ ಆಗಲಿ ಔಟ್ ಅಂತ ಹಾಗೆ ಆಗುತ್ತೆ. ಏನೇ ಇದು, ಹೂ ಮುದುಡಿಸ್ತಾ ಇದೀಯಾ? ಇವತ್ತು ಹೆಂಗಿದ್ರು ನೀವು ಮುದುಡಿಸ್ತೀರಲ್ವಾ? ಪಂಚ ಮುರಿಯೋದಂತೆ ಚಾಪೆ ರೆಡಿ ಇಟ್ಕೊಂಡಿದ್ಯಾ? ಜಗ್ಗಣ್ಣ, ಏನ್ ಇಷ್ಟೊತ್ತಾರು ಬರ್ತಾನೆ ಇಲ್ವಲ್ಲ ಹಡುಗರು? ಹಡುಗರು, ಏ ಹಡುಗರು, ಇದೇನಿದು ಲೆಟ್ರು? ಅಂತ ನಿಂತ್ಕ ಡೈಲಾಗ್ ಹೇಳು. ಪ್ರೀತಿಸ್ತಿದ್ದೆ, ಅದಕ್ಕೆ ನಾನು ಈಗ ಅವ್ರ ಜೊತೆನೆ ಹೋಗ್ತಿದ್ದೀನಿ. ಬಾಯ್ ರೀ, ಟೇಕ್ ಕೇರ್ ಕಣ್ರಿ, ಬಾಯ್ ಬಾಯ್. ಅಯ್ಯೋ, ಇದ್ದಂಗೆ ಎತ್ತಗೋದು ನನ್ನ ಗೀತಿಕಾ, ಏಳ್ದೆ ಕೇಳ್ದೆ ಹಿಂಗೆ ಒಂಟು ಓದು ಯಾತಕ. ಅಯ್ಯೋ ಜಡ್ಜ, ಚಿಕ್ಕ ವಯಸ್ಸಿಂದ ನಾನು ನನ್ನ ಫ್ರೆಂಡು ಏನೇ ಮಾಡಿದ್ರು ಒಟ್ಟಿಗೆ ಮಾಡ್ಬೇಕು ಅನ್ಕೊಂಡಿತ್ತು, ಆ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಅಂದ್ರೆ ರಮೇಶ್ ನನ್ನನ್ನ ಬಿಟ್ಟು ಒಬ್ನೇ? ನೋ ರಮೇಶ್.
ಮಗನೇ ಏನೋ ನಿಂದು ಪ್ರಾಬ್ಲಮ್. ಅಯ್ಯೋ ರಮೇಶ್, ನನ್ನ ಹೆಂಡತಿ ಗೀತಿಕೆ ಇದ್ದಳಲ್ಲೋ, ಯಾರೋ ಆನಂದ್ ಅವ್ರಂತೆ, ಅವ್ರು ನನ್ನ ಬಾಳೆಲ್ಲ ಆಟ ಆಡ್ಬಿಟ್ರು. ಅವ್ರಿಬ್ರು ಓಡೋಗ್ಬಿಟ್ಟವ್ರೆ ಕಡು. ಆನಂದ್ ಅಣ್ಣನ ಜೊತೆ ಹೋಗಿದಾರ? ಬೆಳಿಗ್ಗೆ ಬರ್ತಾಳೆ ಬಿಡು. ನಾಯಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಹೆಂಡತಿ ಸಿಗೋವರೆಗೂ ನೀನು ಜುಂಬುರ್ತಕ್ಕ ಮಾಡ್ಕೊಳಂಗಿಲ್ಲ. ಬಿಸಿ ಬಿಸಿ ಬಿರಿಯಾನಿ ತರಿಸಿದೀನಿ, ತಿನ್ನಕ್ಕಾದ್ರು ಬಿಡು. ಅಯ್ಯೋ, ಇಲ್ಲಿ ಒಬ್ಬ ಗೆಳೆಯನ ಬಿರಿಯಾನಿ ಅಳಿಸೋಗಿ ಸ್ಮೆಲ್ ಬರ್ತದೆ. ನೀನು ಬಿರಿಯಾನಿ ತಿನ್ಬೇಕಾ? ನನ್ನ ಬಿರಿಯಾನಿ ಸಿಗೋವರೆಗೂ ನೀನು ಬಿರಿಯಾನಿ ತಿನ್ನಂಗಿಲ್ಲ ರಮೇಶ್. ಇವಾಗ ಏನೋ ಮಾಡ್ಬೇಕು. ಏನ್ ಮಾಡ್ಬೇಕು ನಡಿ, ನನ್ನ ಹೆಂಡತಿ ಹುಡ್ಕಣ. ಒಂದೆರಡು ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಲೇ ಕಳ್ಳ, ನೀನು ಮಾತಾಡ್ಕ ಬರ್ತೀನಿ ಅಂತ ಹೋಗಿ ಏನ್ ಮಾಡ್ಬಿಟ್ಟು ಬರ್ತೀನಿ ಅಂತ ನನಗೆ ಗೊತ್ತು. ನೀನೇನ್ ಮಾತಾಡ್ಬೇಕು ಅಂತ ನಾನೇ ಮಾತಾಡ್ತೀನಿ. ನನ್ನ ಮಾತು ಕೇಳು. ಡಿ ಸಿ ಆಫೀಸು, ನೀನು ಒರಿಜಿನಲ್ ಗಂಡ ಬಂದ್ರು ಭಾಗ ತೆಗಿಬೇಡ. ಏ ಕಳ್ಳ, ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ನಾನು ಈ ಕಡೆಯಿಂದ ಹಿಂಗ್ ಓದಿಡ್ಕೆ, ನೀನ್ ಆ ಕಡೆಯಿಂದ ಹಿಂಗ್ ಬಂದ್ಬಿಡ್ತೀಯ. ಹೋಗ್ ನನ್ನ ಹೆಂಡತಿ ನೋಡ್ಕೊ. ನಿನ್ನ ಹೆಂಡತಿ ಇದೆ ಟೈಮ್ ಅಲ್ಲಿ ಹೋಗ್ಬೇಕನ್ನೋ, ಮೊಬೈಲ್ ಅಲ್ಲಿ ಇದೆಲ್ಲೋ ಫೋಟೋ, ಎಲ್ಲಿದ್ದಾಳೋ ಇದೇ ಟೈಮ್ ಅಲ್ಲಿ ಇವಳು ಓಡಿ ಹೋಗ್ಬೇಕ ಕರ್ಮಕ್. ನನ್ನ ಮಗ ಕಾಣಿಸ್ತಾ ಇಲ್ಲ, ಇದೇ ಒಳ್ಳೆ ಟೈಮ್ ಜಡ್ಜಸ್ ಬಾಗಿಲು ಒಡೆದು ಪ್ರಳಯ ಮಾಡೋದು. ನೀನೇನು ಮಾಡ್ತಿದ್ಯ ಒಳಗೆ? ಯಾಕೋ ಯಾಕೋ ಇಷ್ಟು ಬರ್ಗೆಟ್ಟಿದ್ಯಾ? ಹೋಗ ನನ್ನ ಹೆಂಡತಿ ನೋಡ್ಕೊ ಫಸ್ಟ್. ಹೋಗು. ಏ ನನ್ನ ಹೆಂಡತಿ ಅಲ್ಲೋ. ನಿನ್ನ ಹೆಂಡತಿನಾ? ಪ್ರೇಮ್ ಸರ್ ಮನೇಲಿ ಅವಳೆ. ಪ್ರೇಮ್ ಸರ್ ಮನೇಲಿದ್ದಾಳ? ಹೌದು. ಅಯ್ಯಯ್ಯೋ, ನನ್ನ ನಂಬ, ನಿನ್ನ ನಂಬ್ತೀನಿ. ಪ್ರೇಮ್ ಸರ್ ಅನ್ನ ಹೆಂಗೋ ನಂಬ್ಲಿ, ಜಿಂಕೆನ ಕರ್ಕೊಂಡು ಹೋಗಿ ಹುಲಿ ಫೋನಲ್ಲಿ ಬಿಟ್ಟಿದೀಯಲ್ಲೋ. ಯಾರ ಬಗ್ಗೆ ಮಾತಾಡ್ತೀವ? ನಮ್ ಪ್ರೇಮ್ ಸರ್ ಬಗ್ಗೆ. ಅವ್ರ ಬಗ್ಗೆ ಏನೋ ಗೊತ್ತು ನಿನ್ಗೆ? ಚಂದ್ರನ್ ತರ ವಳಿತ, ಪಲ್ಲಕ್ಕಿ ಮೇಲೆ ಕೂತು, ನೆನಪಿರಲಿ ನಾನು ಬರ್ತಾ ಇದ್ದೀನಿ ಅಂತ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು, ಜೊತೆಗಾರರನ್ನೆಲ್ಲೇ ಜೊತೆ ಜೊತೆಯಲ್ಲೇ ಕರ್ಕೊಂಡು, ಪ್ರೀತಿಯಿಂದ ಬರೋ ಅಭಿಮಾನಿಗಳನ್ನ ಮತ್ತೆ ಬನ್ನಿ ಪ್ರೀತಿಸೋಣ ಅಂತ ಕರೀತಾ, ಮಳೆಯಲ್ಲಿ ನಿಂತು ಲೈಫ್ ಜೊತೆ ಒಂದು ಸೆಲ್ಫಿ ತಗೊಂಡು, ಶತ್ರುಗೂ ಮೊಹಬ್ಬತ್ ನೀಡೋ ಅತಿ ಅಪೂರ್ವ ಕಣೋ ಈ ಗುಣವಂತ. ಹೇ, ಅವರು ಗತ್ತಲ್ಲಿ ದಳಪತಿ, ಫೇಸು ಫೇರ್ ಅಂಡ್ ಲವ್ಲಿ, ಹಾರ್ಟು ಗೌತಮ್, ಔಟ್ಲುಕ್ಕು ಪ್ರೇಮಂ ಪೂಜ್ಯಮ್. ಅವ್ರು ಮಾಡಿರೋ ಪ್ರತಿ ಒಂದು ಸಿನಿಮಾನು ಸವಿ ಸವಿ ನೆನಪು. ಹಲೋ ಹೇಳ್ರಿ, ಯಾರು ಸರ್ ಮಾತಾಡ್ತಿರೋದು? ನಾನ್ರಿ, ನೆನಪಿರಲಿ ಪ್ರೇಮ. ಸರ್, ನನ್ನ ಹೆಂಡತಿ ಏನ್ ಮಾಡ್ತಿದ್ದಾಳೆ ಸರ್? ನಿಮ್ ಹೆಂಡತಿ ಅಡಿಗೆ ಮಾಡ್ತಿದ್ದಾಳೆ ಕಣ್ರಿ. ನೀವೇನ್ ಮಾಡ್ತಾ ಇದ್ದೀರಾ ಸರ್? ನಾನ್ ತಿನ್ನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅದೇ ರೀ, ನನ್ನ ಹೆಂಡತಿ ಅಡಿಗೆ ಮಾಡ್ತಿಲ್ಲ, ಅದಕ್ಕೆ ನಿಮ್ಮ ಹೆಂಡತಿ ಅಡಿಗೆ ಮಾಡ್ತಿದ್ದಾಳಲ್ವಾ, ತಿನ್ನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸರ್, ಒಂದ್ಸಲ ನನ್ನ ಹೆಂಡತಿ ಹತ್ರ ಮಾತಾಡ್ಬಿಟ್ಟು ಫೋನ್ ಕೊಡಿ ಸರ್. ಒಂದ್ ನಿಮಿಷ ಇರಿ. ನೋಡಮ್ಮ, ನಿನ್ ಗಂಡ ಕಾಲ್ ಮಾಡಿದ್ದಾನೆ, ತಗೋ. ಹಲೋ ಹೇಳ್ರಿ. ಹಲೋ ಚಿನ್ನ, ಅದು ಮೊನ್ನೆ ಏನಾಯ್ತು ಗೊತ್ತಾ? ಇವಾಗ ನಾನು ಬಿಸಿ ಇದ್ದೀನಿ. ಏನೋ ಇವಾಗಲೇ ಬಿಸಿ ಅಂತ ಕಟ್ ಮಾಡ್ತಾ ಇದ್ದಾಳೆ. ನಿನ್ನ ಹೆಂಡತಿ ಸೇಫ್ ಆಗಿರ್ತಾಳೆ, ಹೋಗಿ ನನ್ನ ಹೆಂಡತಿ ಹುಡ್ಕೋ. ನನ್ನ ಮಗನೇ, ನನ್ನ ಹೆಂಡತಿ ಓಡಿ ಹೋದ್ರು ನಿನ್ನ ಹೆಂಡತಿನ ಹುಡುಕಲಲ್ಲ. ನೆನಪಾಗದೆ ಆ ಕ್ಷಣಗಳು ಆ ದಿನಗಳು ನಿನಗೀಗ ನೆನಪಾಗದೆ. ನಿನ್ನ ಹೆಂಡತಿ ನಿನ್ನ ಬಿಟ್ಟೋಗಿ ನನ್ನ ಹೆಂಡತಿ ಪ್ರೇಮ್ ಸರ್ ಮನೆಗೆ ಹೋಗಿ 4 ವರ್ಷ ಆಯ್ತು. ಅವಳು ಹೆಂಗಿದ್ದಾಳೋ, ಯಾವ ಪೊಸಿಷನ್ ಅಲ್ಲಿ ಇದ್ದಾಳೋ? ಲೈ ಬಿಡ, ಸೇಫ್ ಆಗಿರ್ತಾಳೆ. ಕೇಳ್ಕೊಳಕ್ ಒಂದೂರು ಕಲಮ್ಯಾಗೆ ಒಂಚೂರು ಮಲ್ಗಾಗೆ ಭೂಮ್ ತಾಯಿ ಮಂಜ ಕೈ ಹಿಡ್ದೊಳ್ ಕೊಟ್ ನಂಜಿ ನಗ್ ನಗ್ ತಾವ್ ಗಂಜಿ ಕೊಟ್ರಾಯ್ತು ರತ್ನ. ಬೇಬಿ, ನನ್ನ ಹಬ್ಬದನ್ನೇ ಅಲ ತಿಂದ್ ಮಾಡ್ಬಿಟ್ಟು ಹುಟ್ಟೋದಲ್ಲಿ ಉಣ್ಣ ಗಂಟ ಉಣ್ಕೊಂಡು ತಿನ್ನ ಗಂಟ ತಿನ್ಕೊಂಡು ಊರು ಕೆರೆ ಎಲ್ಲ ಸುತ್ತಾಡ್ಕೊಂಡು ಪಾರ್ಕು ಸಿನಿಮಾ ಪಬ್ಬು ಅಂತ ಅಲ್ಲಾಡ್ಕೊಂಡು ಮನೇಲಿ ಇದ್ದ 10 ಲಕ್ಷ ರೂಪಾಯಿ ನೂ ಎತ್ಕೊಂಡು ವಾಲ ಜುಮ್ಕಿ ಮಾಡಿಸ್ಕೊಂಡು ನೆಕ್ಲೆಸ್ ನೂ ಎತ್ಕೊಂಡು ಉಂಟೋದೆಲ್ಲೇ ನಾನು ಅರ್ಗಿಣಿ. ನಿನಗೆ ರಾಜಿ ಗುಡ್ಡು ತಕ ಹೋಗಿ ಊತಾಕ. ಸೂಪರ್ ಮುಗಿತಂತ ಬಾರೋ. ಏನೋ ರವಿ, ಯಾಕೋ ಅಳ್ತಾ ಇದೀಯಾ? ಇದೇನು ಬಸ್, ಇವಳು ನನ್ನ ಹೆಂಡತಿ ಬೇಬಿ ಅಂತ ಪ್ರಶ್ನೆ ಇಟ್ಟಿರ್ತೀನಿ ಅವನ ಜೊತೆ ಪರಾರಿ. ನಿನ್ನ ಹೆಂಡತಿ ಪ್ರಶ್ನೆ ಇಡ್ತೀನಿ ಓಡೋದ್ಲ? ಅಯ್ಯೋ ಬಾಸ್, ನನ್ನ ಹೆಂಡತಿ ಪ್ರಶ್ನೆ ಇಡ್ತೀನಿ ಓಡೋದ್ಲು ಬಾ. ತಂಬಿ ಪ್ರಿಂಟ್ಲು ಪ್ರಶ್ನೆ ಇಟ್ಟಿಲ್ಲ ಓಡೋಗಿದ್ರೆ ಅಂದ್ರೆ ಇವನ ಹೆಂಡತಿ ಓಡೋಗಿದಾನ? ಯಾಕೋ ನನ್ನ ಹೆಂಡತಿ ಯಾಕೆ ಓಡಿ ಹೋಗ್ತಾಳೆ? ಒಳ್ಳೇದೇ ನೆನ್ಪು ಮಾಡಿದ್ದು. ಸರಿ ಸರ್, ಈಗ ಫೋನ್ ಮಾಡ್ತೀನಿ. ಹಲೋ ಪ್ರೇಮ್ ಸರ್. ಹಲೋ, ನನ್ನ ಹೆಂಡತಿ ಏನ್ ಮಾಡ್ತಿದ್ದಾಳೆ ಸರ್? ಅವಳು ವಾಮಿಟ್ ಮಾಡ್ಕೋತಿಲ್ಲ ಕಣ. ಹಲೋ ಸರ್, ಏನ್ ಸರ್, ನೀವೇನ್ ಮಾಡಿದಿರಾ ಸರ್? ಅಯ್ಯೋ ಹೇಳೋದು ಸರಿಯಾಗಿ ಕೇಳಿಸ್ಕೊಳ, ನಿನ್ನ ಹೆಂಡತಿಗೆ ಫುಡ್ ಪಾಯ್ಸನ್ ಆಗಿದೆ, ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಬಂದಿದ್ದೀನಿ.
ಸರ್ ನನ್ನ ಹೆಂಡತಿ ಹತ್ರ ಒಂದ್ಸಲ ಮಾತಾಡ್ಬೇಕು, ಫೋನ್ ಕೊಡಿ ಸರ್. ಹಾ ಸರಿ ಕಣ. ನೋಡಮ್ಮ ನಿನ್ ಗಂಡ ಕಾಲ್ ಮಾಡಿದ್ದಾನೆ, ತಗ ಹೇಳ್ರಿ. ಹಲೋ ಡಿಸಿ, ಐ ಆಮ್ ಬಿಸಿ. ನನ್ನ ಮಗನೇ ಇದು ಸರಿ ಹೋಗಲ್ಲ, ದಯವಿಟ್ಟು ನೀನ್ ಇನ್ನೊಂದು ಮದ್ವೆ ಆಗೋ. ನಾನು ಮದ್ವೆ ಐಡಿ ಚೆನ್ನಾಗೈತೆ ಕಣು, ನಾಲ್ಕು ಕೊಡ್ ತಿಂದ ಹೇಳ್ಬಿಟ್ಟಿದ್ರೆ ನಾಲ್ಕು ಮಕ್ಳು ಇರುವ ಇವಾಗ. ಸರಿ ಈಗ ಆಗೋ, ಆದ್ರೆ ಒಂದ್ ಕಂಡೀಷನ್ ಏನೋ, ನನ್ ಜೊತೆ ನೀನು ಆಗ್ಬೇಕು. ಸರಿ ಕಣೋ, ನಾನ್ ಪ್ರೇಮ್ ಸರ್ ಮನೆಗೆ ಹೋಗಿ ಅವ್ರ ಕಾಲಿಗೆ ಬಿದ್ದಾದ್ರು ನನ್ನ ಹೆಂಡತಿನ ನಾನು ರೀ ಮದ್ವೆ ಆಗ್ತೀನಿ. ಏಜ್ ಬರದ್ಮೇಲೆ ಮ್ಯಾರೇಜ್ ಬಗ್ಗೆ ಚಿಂತೆ, ಓಲ್ಡ್ ಮ್ಯಾನ್. ನನ್ನ ಮಗನೇ ಅವ್ನು ಮುಗಿತ ಕೇಳು, ನೀನ್ ಮುಗಿತೇನಾ? ನೀವೇನ ಇಬ್ರು ಮದುವೆ ಮಾಡ್ಕೋತೀರ? ಹಂಗಾರೆ ನನ್ನ ಹೆಂಡತಿಯಲ್ಲ ಹೆಂಡತಿ ಕತೆ ಅಲ್ಲೇ ಲಾಯ್ಕ ತಿಂತಿರ್ತಾಳೆ. ಹೋಗು, ನಿನ್ ಮುಗಿತು ಹೋಗು, ಬರೋ ನಡೀಲ್ಲ ನಡೀಲ್ಲ ಬಾ ಬಾ ಬಾ. ರಮೇಶ್ ಅದ್ಭುತ, ಅಮೋಘ, ಆನಂದ, ಎಂತ ಎಂಟಿ ನೋಡಿ ಕೊಟ್ಟು, ಸೂಪರ್ ಸೂಪರ್ ನೋಡು. ನಾಲ್ಕು ವರ್ಷದ ನಂತರ ನಮ್ದು ಪ್ರಸ್ತ ಆಗ್ತಾ ಇದೆ, ನೋಡ್ಕೊಂಡು ಎಡವಟ್ಟು ಮಾಡಿದೆ ಹುಡ್ದು ಸಾಯಿಸಿಬಿಡ್ತೀನಿ. ರಮೇಶ್ ರೆಡಿ, ರನ್ ಔಟ್ ಆದ್ರೂ ಪರವಾಗಿಲ್ಲ, ವಿಕೆಟ್ ಮಾತ್ರ ಆಗ್ಬೇಡ. ರೆಡಿ ಗೋ ಗೋ ಗೋ. ಚಿನ್ನ ಕಮಾನ್ ಔಟ್ ಸೈಡ್. ನೋಡಿದ್ರೆ ಜಗ್ಗಣ ನನ್ನ ಹೆಂಡತಿ ಬಗ್ಸಿದ್ರೆ ಎತ್ತದೇ ಇಲ್ಲ. ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಹೇಳ, ಯಾವ್ದ ಮುಚ್ಚುಮರಿ ಹೇಳ್ಬಾರ್ದು. ನಮ್ಮೂರ್ ಜಾತ್ರೆಗೆ ತೇರ್ ತರ ರೆಡಿಯಾಗಿ ತೇರ್ ನೋಡಕ್ ಹೋಗಿದ್ದೆ. ಸೂಪರ್. ನಮ್ಮೂರ್ ಚೇರ್ಮ್ಯಾನ್ ನನ್ನ ಹೆಗಲ ಮೇಲೆ ಕೈ ಹಾಕ್ಬಿಟ್ಟರಿ. ಚೇರ್ಮನ್ ಆಮೇಲೆ ಅವ್ರು ಪಳ್ಳಂತ ನಕ್ಕಿದ್ರು, ನಾನ್ ಗಳ್ಳಂತ ನಕ್ಕದೆ. ಹಾಳಲ್ಲಿ ಚೇರ್ಮ್ಯಾನ್ ಹೋಗ್ಲಿ ಬಿಡು, ಚೇರ್ಮನ್ ಅಲ್ವಾ, ನಡೀತದೆ, ಸಮಾಧಾನ ಮಾಡ್ಕೊ. ಹೆಂಗ್ರಿ ಸಮಾಧಾನ ಮಾಡ್ಕೊಳ್ಳೋದು? ಈ ವಿಷಯ ಅವ್ರ ತಮ್ಮನಿಗೆ ಗೊತ್ತಾಗ್ಬಿಡ್ತು. ತಮ್ಮ ಬಂದು ನಾಯಿ ಕೊಡ್ದಂಗ್ ಹೊಡಿರ್ತಾನ ಅವನ್ಗೆಲ್ವಾ, ನಿಂಗ್ ಸಮಾಧಾನ ಮಾಡಿರ್ತಾನೆ. ಸಮಾಧಾನ ಮಾಡ್ಕೊಳ್ಳಮ್ಮ ಅಂತ ಸಂಧಾನ ಮಾಡ್ಕೊಂಡ್ಬಿಟ್ಟಾರಿ. ಅವನು ಸಂಧಾನ ಮಾಡ್ಕೊಬಿಟ್ಟ, ಇದೆಲ್ಲ ತಪ್ಪು ಅಲ್ವೇನೆ? ತಪ್ಪು ಅಂತ ಅನ್ನೋಷ್ಟರಲ್ಲಿ ಆ ತಪ್ಪು ನಡೆದ್ರಿ, ಆ ತಪ್ಪು ನಡೆದೋಯ್ತ. ಆಮೇಲೆ ಈ ಊರು ಸಾವಾಸನೆ ಬೇಡ ಅಂತ ಬ್ಯಾಂಗ್ಳೂರ್ಗೆ ಬಂದೇರಿ. ಬ್ಯಾಂಗ್ಳೂರ್ಗೆ ಬಂದ ತಕ್ಷಣ ನಮ್ ವಿಜಯ್ ಶೆಟ್ಟಿ ಶೆಟ್ಟಿ ಸ್ಲೆಟ್ಟಲ್ಲಿ ಬಂಗಡಿ ಮೀನ್ ತಿನ್ನ ತಿನ್ನ ಕರ್ಕೊಂಡು. ಅಯ್ಯೋ ಅಯ್ಯೋ, ವಿಜಯ್ ಶೆಟ್ಟಿ ಅವರೇ, ನೀವು ವಿಜಯ ಯಾತ್ರೆ ಮಾಡ್ಬಿಟ್ರ? ಆಮೇಲೆ ಹೋಟ್ಲಿಂದ ಹೊರಗಡೆ ಬಂದ ನಮ್ ಪ್ರಭು ಅವರು ಕಬ್ಬು ಜ್ಯೂಸ್ ಕುಡ್ಸಕ್ ಕರ್ಕೊಂಡು. ಅಯ್ಯೋ ಪ್ರಭು ಅವ್ರೆ, ನೀವು ಕಬ್ಬು ಜ್ಯೂಸ್ ಇಂಡ್ಬಿಟ್ರ? ಆಮೇಲೆ ಹಂಗೆ ಮನೆಗೆ ಹೋಗ್ತಿದ್ನ, ನಮ್ ಗಣಪ ಅವ್ರು ದಿಕ್ಕಿದ್ರು, ಅಪ್ಪಿ ಬಾಯಲ್ಲಿ ಅಪ್ಪಿ ಅಪ್ಪಿ ಅಂತ ಪಪ್ಪಿನೇ ಕೊಟ್ಟು ಬಿಟ್ರು ರೀ. ಅಯ್ಯೋ ಇಷ್ಟೇ ಅಲ್ವೇನೆ? ನಮ್ ಡೈರೆಕ್ಟರ್ ಅನಿಲ್ ಸರ್. ಅಯ್ಯೋ ಅನಿಲ್ ಸರ್, ನೀವು ಪ್ರೇಮ್ ಇಟ್ಬಿಟ್ರ? ಅಯ್ಯೋ ದೇವ್ರೆ. ಇದು ನಂದು ಯಾವ್ದು ತಪ್ಪಿಲ್ಲ, ನಾನು ಇನ್ನೋಸೆಂಟ್ ರೀ. ಹೌದು ಜಗಣ, ನಾನು ಒಂದು ಹೆಂಡತಿಗೆ ಬೈಯಲ್ಲ, ಈ ಸಮಾಜಕ್ಕೆ ಬೈತೀನಿ, ಈ ಸಮಾಜದಲ್ಲಿರೋ ಗಂಡಸರಿಗೆ ಬೈತೀನಿ. ಒಬ್ಳು ಮುಗ್ದೆ ಸಿಕ್ಕುದು ಅನ್ನೋ ಮುದ್ದೆ ತರ ಹಂಚಿಕೆ ತಿಂದ್ಬಿಟ್ಟವ್ರೆ ಎಲ್ಲ. ನಾನಿದ್ದೀನಿ ಇಷ್ಟಕ್ಕೆಲ್ಲ ಫೀಲ್ ಮಾಡ್ಕೊಳಂಗಿದ್ದಿದ್ರೆ ನಾನು ಸೂಸೈಡೇ ಮಾಡ್ಕೋಬೇಕಾಗಿತ್ತು. ನನಗೆ ತಕ್ಕ ಜೋಡಿನಿ ಜಗಣ, ಮಕ್ಕದ ಮೇಲೆ ಒಂದು ಟವಲ್ ಎಸ್ಬಿಟ್ಟು ಹಾಲಿವುಡ್ ಹೀರೋಯಿನ್ ಅಂತ ಫೀಲ್ ಮಾಡ್ಕೆ ಸಂಸಾರ ಮಾಡ್ತೀನಿ. ನಡೆಯಲ್ಲ ಯುದ್ಧ ಮೊಳಗಲಿ ಕಹಳೆ ಬಾ ಜ್ಯೋತಿಕಾ. ರೀ, ಮದುವೆಯಾಗಿ 4 ವರ್ಷಗಳಾದರೂ ನೀವು ನನ್ನನ್ನು ಸರಿಯಾಗಿ ಗಮನಿಸಲೇ ಇಲ್ಲ. ಅದಕ್ಕೆ ಪ್ರೇಮ್ ಸರ್ ನನಗೆ ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡುತ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಪ್ರೇಮ್ ಸರ್ ಮನೆಗೆ ಹೋಗುತ್ತಿದ್ದೇನೆ. ಇಂತಿ ನಿಮ್ಮ ಡಿಸಿ, ಐ ಆಮ್ ಬಿಸಿ. ಅಯ್ಯೋ ಇದಕ್ಕೆಲ್ಲ ಕಾರಣ ಸುರೇಶ್, ಬಿಡುವುದಿಲ್ಲ ಕಣ ಇವತ್ತು ನಿನ್ನ. ಎಲ್ಲಿದೆಯೋ ಸುರೇಶ? ಮಿಸ್ಟರ್ ಚಿಕ್ಕ ಕೆಲಸ ಅಂತದ ರಮೇಶ್, ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನನ್ನ ಹೆಂಡತಿನ ಔಟ್ಡೋರ್ ಹನಿಮೂನ್ ಕರ್ಕ ಹೋಯ್ತಾ ಇದ್ದೀನಿ. ಇವನ್ ಬಗ್ಗೆ ಹೇಳೇ ಇಲ್ವಲ್ಲೆ, ಅದನ್ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಓಕೆ ಬರ್ಲಿ, ಜೋರಾದ ಚಪ್ಪಾಳೆ. ಸೀರಿಯಾಗಿ ನಾನು ಲವ್ಲಿ ಸ್ಟಾರ್ ಹತ್ರ ಬರ್ತೀನಿ. ಎಸ್ ಲವ್ಲಿ ಸ್ಟಾರ್, ಹೇಗನ್ಸ್ತು? ಚೆನ್ನಾಗಿತ್ತು ಸ್ಕಿಟ್, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು, ಅದರಲ್ಲಿ ಗಿಲ್ಲಿ ಔಟ್ ಸ್ಟ್ಯಾಂಡಿಂಗ್, ಚೆನ್ನಾಗಿ ಮಾಡ್ದ.
ಆಕ್ಚುಲಿ ಈ ಒಂದು ಸ್ಕಿಟ್ಗೆ ನೀನೇ ಮ್ಯಾನ್ ಆಫ್ ದಿ ಮ್ಯಾಚ್. ತುಂಬ ಚೆನ್ನಾಗಿ ಮಾಡಿದ್ರು, ಬೇರೆ ಎಲ್ಲರೂ ಸಹ ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್. ಓಕೆ ರಕ್ಷಿತಾಂಬೆ, ನಾನು ಆಕ್ಚುಲಿ ಗಿಲ್ಲಿ ಮೊನಾಟನಿ ಆಗೋಗ್ಬಿಡ್ತಾನೆ ಅನ್ಕೊಂಡಿದ್ದೆ. 19th ವೀಕ್ ಅಲ್ಲಿ ಫಸ್ಟ್ ಏನ್ ಮಾಡ್ತಾ ಇರ್ತೀವಿ, ಇಫ್ ಯು ಡೋಂಟ್ ಚೇಂಜ್ ಆ ಪ್ಯಾಟರ್ನ್ ಚೇಂಜ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂದ್. ಬಟ್ ಗಿಲ್ಲಿ ರಿಯಲಿ ಮೋಲ್ಡೆಡ್ ಹಿಮ್ಸೆಲ್ಫ್, ನಿಜವಾಗ್ಲೂ ಮೋಲ್ಡ್ ಮಾಡ್ಕೊಂಡ್ಬಂದ. ಕೃಷ್ಣವೇಣಿ ಆಲ್ಸೋ ಡಿಡ್ ಅ ವೆರಿ ಗುಡ್ ಜಾಬ್. ಚಿಕ್ಕ ಪಾತ್ರದಲ್ಲಿ ಬಂದ್ರು ಚೆನ್ನಾಗಿ ಮಾಡಿದ್ಲು ಅವಳು. ರಾಘವೇಂದ್ರ ರಾಯ್ ಸರ್ ಈ ಆಕ್ಟ್ ಅಲ್ಲಿ ಚೆನ್ನಾಗಿ ಮಾಡಿದ್ರು, ಹಿ ಆಲ್ಸೋ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಮಂಜುಳಾ ಆಲ್ಸೋ ಡಿಡ್ ಅ ಗುಡ್ ಜಾಬ್. ಈ ಇಬ್ರು ಮಕ್ಕಳು ತುಂಬ ಚೆನ್ನಾಗಿ, ಇಟ್ ವಾಸ್ ಗುಡ್. ಅನೂಪ್ ಅಂಡ್ ಅನುರಾಗ್, ಥ್ಯಾಂಕ್ ಯು ಸೋ ಮಚ್. ಜಗಣ ತುಂಬಾ ಚೆನ್ನಾಗಿತ್ತು, ನಂಗೆ ಬಹಳ ಇಷ್ಟ ಆಯ್ತು. ಎಕ್ಸ್ಟ್ರಾಆರ್ಡಿನರಿ ಆಗಿ ರಾಘು ವಿಲ್ ಸೂಪರ್ ಆಲ್ ರೌಂಡ್. ನಾನು ಇವತ್ತು ಅವನ್ನ ನೋಡ್ಬೇಕಾದ್ರೆ ನಂಗೆ ಒಂದು ಚಿಕ್ಕ ಫೀಲ್ ಬಂತು. ನಂಗೆ ಅವನ ಡೀಪ್ ಆಗಿ ನೀವು ಗಮನಿಸಿ ತಾಯಿ ನಾಗೇಶ್ ತರ ಕಾಣಿಸ್ತಾ ಇದೆ. ನಾನು ಕಾಮಿಡಿ ಸೂಪರ್ ಕಾಮಿಡಿ ಅವರು ಸೂಪರ್ ಸ್ಟಾರ್. ನಾನು ಏನೋ ಸ್ಟ್ರೈಕ್ ಆಗ್ತಾ ಇದೆ ನನ್ನ ಮೈಂಡಲ್ಲಿ, ಏನೋ ಓಡ್ತಾ ಇದೆ, ಏನೋ ಮಿಸ್ ಆಗ್ತಾ ಇದೆ, ಅದು ನಿಜಾನ ಅದು ಏನೋ ಅನ್ಕೊಂಡು ಇವತ್ತು ನಾನು ಭಾಳ ಸೂಕ್ಷ್ಮ ಆಗಿ ಗಮನಿಸಿದ್ರೆ ನೀವು ತಾಯಿ ನಾಗೇಶನ ಪಡಿ ಅಚ್ಚು. ಎಸ್, ಆ ಥರ ಅದೃಷ್ಟ ನಿಮಗೆ ಬರಲಿ. ಮತ್ತೆ ಇವನು ಎಣ್ಣೆ ಹಾಕೋರು ಇವತ್ತು ನೀಟಾಗಿ ಮಾಡಿದೆ ಕಣೋ ನೀನು. ಥ್ಯಾಂಕ್ಸ್. ಆಮೇಲೆ ಡಿ ಸಿ ಆಫೀಸು ಸಣ್ಣ ಪಾತ್ರ ಅದು ಚೆನ್ನಾಗಿ ಮಾಡಿದೆ ನೀನು. ಇವನು ಮಾತ್ರ ಹೆಂಗಿದ್ದಾನೆ ಅಂತ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಹಳೆ ಸ್ಟೋರಿ ಹೇಳೋರು ಸಿಗ್ತಾರೆ. ಓ ಬಾಂಬೆಲಿ ಹೆಂಗಿತ್ತು ಅಂತಂದರೆ ಆ ಕಾಲದಲ್ಲಿ ನೋಡಿದಾಗ ಅಯ್ಯೋ ಹೇಳಕ್ಕೆ ಅಸಾಧ್ಯಪ್ಪ, ಪ್ರೆಜರ್ ಟೌನಲ್ಲಿದ್ದೆ ಅಲ್ಲಿದ್ದೆ ಅಂತ ಕತೆ ಹೇಳ್ತಾರಲ್ಲ. ಮಂಗೆ ಕಾಣಿಸ್ತಾನೆ, ಚೆನ್ನಾಗಿ ಮಾಡಿದೆ ನೀನು. ಈ ಎರಡು ಪಾಪಗಳು ನಂಗೆ ತುಂಬ ಇಷ್ಟ ಆದರು, ಚೆನ್ನಾಗಿತ್ತು. ಓವರ್ ಆಲ್ ಆಗಿ ಎಕ್ಸ್ಟ್ರಾಆರ್ಡಿನರಿ ಆಗಿತ್ತು ಆ್ಯಕ್ಟು. ಗಾಡ್ ಬ್ಲೆಸ್ ಎಲ್ಲರನ್ನೂ, ತುಂಬ ಚೆನ್ನಾಗಿ ನಡೆಸ್ತೀವಿ ಮೇಡಮ್ ಅವರೇ. ಓಕೆ ಸೂಪರ್ ಟು ದ ಗ್ಯಾಲರಿ ಅಂಡ್ ಬರ್ಲಿ ಮ್ಯೂಸಿಕ್. ಇದೇ ಖುಷಿನಲ್ಲಿ ಇವತ್ತು ಗಿಫ್ಟ್ಗಳನ್ನ ಕೊಡುವಂತ ಸಮಯ. ಏಷ್ಯನ್ ಪೇಂಟ್ಸ್ ಶೈನ್ ಝೋನ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ರಕ್ಷಿತಾಂಬೆ ರಾಧೇಶ. ರಾಧೇಶ್ ಅವ್ರಿಗೆ ಸಿಗ್ತಾ ಇದೆ ಏಷ್ಯನ್ ಪೇಂಟ್ಸ್ ಶೈನ್ ಝೋನ್ ಇವರ ಕಡೆಯಿಂದ 5,000 ರೂಪಾಯಿಗಳ ಗಿಫ್ಟ್ ವೌಚರ್. ಏಷ್ಯನ್ ಪೇಂಟ್ ಶೈನ್ ಝೋನ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ ಈಗ ಸಿಹಿ ಹಂಚಿದ್ದಾಯ್ತು, ಈಗ ಸ್ವಲ್ಪ ಕಹಿ ಆಗುವಂತ ಸಮಯ. ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ದೆ ಇವತ್ತು ಎಲಿಮಿನೇಷನ್ ಇದ್ದೇ ಇರುತ್ತೆ, ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು ಅಂತ. ಅವಲಿಸ್ತಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಇದು ತುಂಬಾ ಕಷ್ಟದ ಸ್ಟೇಜು, ಸ್ಪೆಷಲಿ ನಮ್ಮ ಮೂವರಿಗೆ ಜಡ್ಜ್ಗಳಿಗೆ. ಯಾಕಂದ್ರೆ ಶೋ ಸ್ಟಾರ್ಟ್ ಆದಾಗಿಂದ ನಾವೆಲ್ಲರೂ ತುಂಬಾ ಪ್ರೀತಿಸಿರ್ತೀವಿ. ಪ್ರತಿಯೊಬ್ಬರು ಒಂದು ಯೂನಿಕ್ ಕ್ರಿಯೇಷನ್, ಎಲ್ಲರಲ್ಲೂ ಒಂದೊಂದು ಅದ್ಭುತವಾದಂತ ಬೇರೆ ಬೇರೆ ರೀತಿಯಾದಂತ ಪ್ರತಿಭೆ ಇರುತ್ತೆ. ಸೊ ಹಾಗಾಗಿ ನೀವೇನು ಆಕ್ಟ್ ಮಾಡಿರ್ತೀರಾ ಬೈ ಹಾರ್ಟ್ಲಿ ಅಪ್ರಿಶಿಯೇಟ್ ಮಾಡಿರ್ತೀವಿ. ನೀವು ಚೆನ್ನಾಗಿ ಮಾಡದೇ ಇರೋವಾಗ ಅಷ್ಟೇ ತಿದ್ಕೊಳ್ಳಿ ಅಂತ ಬುದ್ಧಿವಾದನೂ ಹೇಳಿರ್ತೀವಿ, ಎಲ್ಲಾನು ಹೇಳಿರ್ತೀವಿ. ಒಬ್ಬರನ್ನ ಇವತ್ತು ನಾವು ಎಲಿಮಿನೇಷನ್ ಮಾಡ್ತಾ ಇದ್ದೀವಿ. ಆ ಎಲಿಮಿನೇಟ್ ಬಂದು ದೀಕ್ಷಿತ್. ರಕ್ಷಿತಾಂಬೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಕಾಮಿಡಿ ಖಿಲಾಡಿಗಳು ಇಸ್ ಅ ಬ್ಯೂಟಿಫುಲ್ ಜರ್ನಿ ದೀಕ್ಷಿತ್. ಮನು ಕಾಮಿಡಿ ಖಿಲಾಡಿಗಳು ಸೀಸನ್ 3 ಸೆಕೆಂಡ್ ಬಂದ, ಥರ್ಡ್ ಬಂದ, ಅಥವಾ ರಘು ಏನೋ ಮಾಡ್ದ, ಆ ತರ ಏನು ಯಾರದು ಹೆಸರು ಬರಲ್ಲ. ಇಟ್ಸ್ ಅ ಫ್ಯಾಮಿಲಿ, ವಿ ಆರ್ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ನಮ್ದೊಂದು ಪದ್ಧತಿ ಇದೆ ದೀಕ್ಷಿತ್, ಈ ಒಂದು ಸಂಬಂಧ ಮೊದಲನೇ ನೀನು ಯಾವಾಗ ಈ ವೇದಿಕೆ ಮೇಲೆ ಕಾಲ್ ಇಟ್ಟೆ ಆ ದಿವಸದಿಂದ ಶುರು ಆಗಿರೋದಷ್ಟೇ. ಬಟ್ ಇದಕ್ಕೆ ಅಂತ್ಯ ತುಂಬ ಲೇಟ್ ಆಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್ ಅಂಡ್ ಆದಷ್ಟು ಬೇಗ ಮತ್ತೆ ಜೊತೆಯಲ್ಲಿ ಕೆಲಸ ಮಾಡೋಣ ದೀಕ್ಷಿತ್. ಥ್ಯಾಂಕ್ ಯು ಸೋ ಮಚ್. ನಿನ್ನ ಜರ್ನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಓವರಾಲ್? ಸರ್ ನಿಜವಾಗ್ಲೂ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಝೀ ಕನ್ನಡಕ್ಕೆ. ಎಲ್ಲೋ ಒಂದು ಹಳ್ಳಿಲಿದ್ದ ಸಣ್ಣ ಕಲಾವಿದನ್ನ ಕರ್ಕೊಂಬಂದು, ನಿಜವಾಗ್ಲೂ ಇಲ್ಲಿ ಇರೋದಕ್ಕೆ ಅರ್ಹನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇವತ್ತು ಇಲ್ಲಿ ನಾನಿದ್ದೀನಿ ಅಂತಂದ್ರೆ ಕಾರಣ ನಿಜವಾಗ್ಲೂ ಝೀ ಕನ್ನಡ ಶರಣಯ್ಯ ಸರ್ ಆಗಿರ್ಬೋದು, ಅನಿಲ್ ಸರ್ ಆಗಿರ್ಬೋದು, ಹೋಲ್ ಟೀಮ್, ಹಾಗೇನೆ ಎಲ್ಲ ನನ್ನ ಫ್ರೆಂಡ್ಸು, ಆಮೇಲೆ ರಕ್ಷಿತಾ ಮೇಡಮ್, ಪ್ರೇಮ್ ಸರ್, ಎಲ್ಲರದು ದೊಡ್ಡ ಫ್ಯಾನ್ ನಾನು. ಸೊ ಇವತ್ತು ಅವ್ರ ಜೊತೆಗೆ ಈ ಶೋದಲ್ಲಿ ನಾನು ಭಾಗಿಯಾಗಿದ್ದೆ ನನ್ನ ಪುಣ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಝೀ ಕನ್ನಡಕ್ಕೆ ನಾನು ಯಾವಾಗಲೂ ಜೀವನದಲ್ಲಿ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್.
ನಿನ್ನ ಸ್ನೇಹಿತಾಗಿ ನಾನು ಒಂದು ಮಾತಾಡ್ತೀನಿ ಕಣ. ಸೋತವನೆ ಜೀವನದಲ್ಲಿ ಗೆಲ್ಲೋದು, ನೀನು ಗೆದ್ದೇ ಗೆಲ್ತೀಯ, ನೀನು ಹೀರೋ ಆಗೇ ಆಗ್ತೀಯ, ಅದನ್ನು ಯಾವತ್ತೂ ಬಿಟ್ಕೊಳ್ಬೇಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆನಂದ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನಾನು ಫಸ್ಟ್ ಬಂದಾಗ ಅಷ್ಟು ಸಪೋರ್ಟ್ ಮಾಡಿದ್ರು ಥ್ರೂ ಔಟ್ ಸೀಸನ್, ಅಷ್ಟು ಸಪೋರ್ಟ್ ಮಾಡೋರು. ಸೊ ಇಲ್ಲಿ ಈಗ ನನಗೆಲ್ಲ ನಾನು ಖುಷಿ ಪಡಿಸ್ಬೇಕಂದ್ರೆ ಈಗ ನೀನು ಡಿ ಬಾಸ್ ಸ್ಟೈಲ್ ಅಲ್ಲಿ ಡೈಲಾಗ್ ಹೇಳ್ದು ಹ್ಯಾಪಿಯಾಗಿ ನಗಿಸ್ತಾ ನಮ್ಮನ್ನು ಕಳ್ಸಿಕೊಡ್ಬೇಕು. ಆಯ್ತಾ? ಓಕೆ, ಈಗ ವೇದಿಕೆ ಮೇಲೆ ಬರ್ತಾ ಇದೆ ಕ್ರಾಂತಿ. ಅಲ್ಲ, ತಂದೆ ತಾಯಿ ಸಮಾನಾದಂತ ಗುರು ಹಿರಿಯರಿಗೆ, ಅನ್ನದಾತರಿಗೆ, ಅಕ್ಕ ತಂಗಿರಿಗೆ, ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಗ್ರ್ಯಾಂಡ್ ಫಿನಾಲ್ಗೆ ನಾನು ಖಂಡಿತ ಬಂದೇ ಬರ್ತೀನಿ. ನಿಮ್ಗಳ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಸೂಪರ್, ನಿಮ್ಗೆ ಇದೊಂದು ವಾಯ್ಸ್ ಮಿಮಿಕ್ರಿಗೆ ನಾನು ಲೈಫ್ ಲಾಂಗ್ ಫ್ಯಾನ್ ಬಿಡ. ಸೂಪರ್, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಿ, ಸಿಗ್ಬೇಕು, ನಗ್ನಾಗ್ತಾ ಇರ್ಬೇಕು ಯಾವಾಗ್ಲೂ. ಓಕೆ, ಥ್ಯಾಂಕ್ ಯು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಬರ್ಲಿ. ಇದು ಏಷ್ಯನ್ ಪೇಂಟ್ ಸರ್ವಿಸ್ ವಾ ಕಾಮಿಡಿ ಕಿಲಾಡಿಗಳು ಸೀಸನ್ 4, ಕೋಪಾಡ್ ಬೈ ಫೈವ್ ಸ್ಟಾರ್, ಅಸೋಸಿಯೇಟ್ ಸ್ಪಾನ್ಸರ್ ಇಂಡಿಯನ್ ಆಯಿಲ್, ಸೈಕಲ್ ಪ್ಯೂರ್ ಅಗರ್ಬತ್ತೀಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಜೀ 5. ಶುಭರಾತ್ರಿ, ಗುಡ್ ನೈಟ್, ಟೇಕ್ ಕೇರ್.